ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ನಮಸ್ಕಾರ ವೀಕ್ಷಕರೇ ಆದರ್ಶ ಆಸ್ಪತ್ರೆ ಉಡುಪಿ ಅರ್ಪಿಸ್ತಾ ಇರುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನ್ ಮಹಿಮಾ ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಕುರಿತು ಜೊತೆಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಬಂದಿದ್ದೇವೆ ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮೇಘಪ್ಪಯ್ಯ ಅವರು ಇವತ್ತು ಇವರು ನಮಗೆ ಕಿಡ್ನಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಈ ಒಂದು ಕಿಡ್ನಿ ಸಮಸ್ಯೆ ಯಾಕೆ ಬರ್ತದೆ ಈ ಒಂದು ಸಮಸ್ಯೆ ಬರಲಿಕ್ಕೆ ಪ್ರಮುಖವಾದಂತಹ ಕಾರಣವೇನು ಇವೆಲ್ಲದರ ಕುರಿತು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಮೊದಲಿಂದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರೇ ಮೇಡಮ್ ಮೊದಲನೇದಾಗಿ ಕೇಳೋದಾದರೆ ಮಾರ್ಚ್ ಫೋರ್ಟೀನ್ ಮೂತ್ರಪಿಂಡದ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಲ್ವಾ ಈ ಒಂದು ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನಾದರೂ ಇದೆಯಾ ಪ್ರತಿ ವರ್ಷ ಮಾರ್ಚ್ ತಿಂಗಳ ಎರಡನೇ ಗುರುವಾರವನ್ನು ವಿಶ್ವ ಮೂತ್ರಪಿಂಡ ದಿನಾಚರಣೆ ಅಂತ ಆಯೋಜಿಸ್ತಾ ಇದ್ದೇವೆ ಇದೊಂದು ದಿನಾಚರಣೆ ಅಲ್ಲ ಇದೊಂದು ಜಾಗರೂಕತಾ ಅಭಿಯಾನ ಅಂದರೆ ಅವೇರ್ನೆಸ್ ಪ್ರೋಗ್ರಾಂ ಸೊ ಈ ಒಂದು ದಿನದ ಆಚರಣೆ ಮೂಲಕ ನಾವು ಜನರಲ್ಲಿ ಕಿಡ್ನಿ ಡಿಸೀಸ್ ಬಗ್ಗೆ ಅವೇರ್ನೆಸ್ನ ಹೆಚ್ಚು ಮಾಡಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಸೊ ಈ ವರ್ಷದ ಮೂತ್ರ ಪಿಂಡ ದಿನಾಚರಣೆಯ ಥೀಮ್ ಏನಂತಂದ್ರೆ ಎಲ್ಲರಿಗೂ ಕಿಡ್ನಿ ಆರೋಗ್ಯ ಸೂಕ್ತವಾದ ಹಾಗೂ ಸಮಾನವಾದ ಆರೈಕೆ ಹಾಗೂ ಔಷಧೋಪಚಾರ ಅಂದರೆ ಕಿಡ್ನಿ ಹೆಲ್ತ್ ಫಾರ್ ಆಲ್ ಈಕ್ವಿಟಬಲ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಆ್ಯಂಡ್ ಆಪ್ಟಿಮಲ್ ಯೂಸ್ ಆಫ್ ಮೆಡಿಕೇಶನ್ಸ್ ಅಂದರೆ ಪ್ರತಿಯೊಂದು ಜನಸಾಮಾನ್ಯರಿಗೆ ಅವರು ಯಾವುದೇ ಊರಿಂದ ಬಂದವರಾಗ್ಲಿ ಯಾವುದೇ ಜಾತಿ ಮತದವರಾಗಲಿ ಅವರು ಬಡವರಾಗಲಿ ಶ್ರೀಮಂತರಾಗಲಿ ಹೆಂಗಸರಾಗ್ಲಿ ಗಂಡಸರಾಗ್ಲಿ ಪ್ರತಿಯೊಂದು ಜನಸಾಮಾನ್ಯರ ಕಿಡ್ನಿಯನ್ನ ನಾವು ಕಾಪಾಡ್ಕೊಳ್ಬೇಕು ಹಾಗೂ ಪ್ರತಿಯೊಂದು ಜನಸಾಮಾನ್ಯರಿಗೆ ಹೆಲ್ತ್ ಕೇರ್ ಆಕ್ಸೆಸ್ ಇಕ್ವಿಟೇಬಿಲಿಟಿ ಇರಬೇಕು ಅಂದ್ರೆ ಹೆಲ್ತ್ ಕೇರ್ಗೆ ಅವರಿಗೆ ಹೋಗುವಂತಹ ಪರಿಸ್ಥಿತಿ ಎಲ್ಲಾರಿಗೂ ಈಕ್ವಲ್ ಆಗಿರಬೇಕು ಎರಡನೇದೇನೆಂದ್ರೆ ಔಷಧಿಗಳನ್ನ ನಾವು ಮಿತವಾಗಿ ಬಳಸ್ಕೊಳ್ಬೇಕು ಅಂದ್ರೆ ಅಗತ್ಯವಿರುವಷ್ಟು ಮಾತ್ರ ಅಗತ್ಯವಿರುವಾಗ ಅಗತ್ಯವಿರುವಷ್ಟು ಅಷ್ಟೇ ನಾವು ಔಷಧೋಪಚಾರವನ್ನು ಪ್ರಿಸ್ಕ್ರೈಬ್ ಮಾಡ್ಬೇಕು ಸೊ ಈ ಒಂದು ಈ ವರ್ಷದ ವರ್ಲ್ಡ್ ಕಿಡ್ನಿ ಡೇ ಸ್ಥಿಮ್ ಹ್ಮ್ 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 ಮೇಡಮ್ ಇನ್ನೊಂದು ಕೇಳ್ಬೇಕು ಪ್ರತಿಯೊಂದು ರೋಗಕ್ಕೂ ಒಂದೊಂದು ದಿನಾಚರಣೆಯನ್ನಾಗಿ ಆಚರಿಸ್ತಾರೆ ಅಲ್ವಾ ಇವಾಗ ಹಾರ್ಟ್ ಡಿಸೀಸಸ್ ಆಗಿರ್ಬೋದು ಮಧು ಮಧುಮೇಹ ಆಗಿರ್ಬೋದು ಈ ರೀತಿಯಾಗಿ ಬಟ್ ಮೂತ್ರಪಿಂಡಕ್ಕೆ ಒಂದು ದಿನಾಚರಣೆಯನ್ನಾಗಿ ಆಚರಿಸ್ಲಾಗುತ್ತೆ ಇದಕ್ಕೆ ಆ ಆತರ ಏನಾದರೂ ಅಗತ್ಯ ಇದೆಯಾ ಅಂತ ಡೆಫಿನೆಟ್ಲಿ ಹೌದು ಮೂತ್ರಪಿಂಡದ ದಿನಾಚರಣೆ ಅಗತ್ಯವೇ ಅಗತ್ಯ ಯಾಕಂದ್ರೆ ಈಗ ಜನಸಾಮಾನ್ಯರಲ್ಲಿ ಎಲ್ಲಾ ಡಿಸೀಸ್ ಬಗ್ಗೆ ಅವೇರ್ನೆಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ನಾವು ಮಧುಮೇಹ ಅಂತ ಅನ್ಕೊಳ್ಳಿ ಸೊ ಮುಂಚೆ ಏನಾಗ್ತಿತ್ತು ಅಂತಂದ್ರೆ ರೋಗಿಗಳು ನಮ್ಮ ಹತ್ರ ಬರುವಾಗ ನಮ್ಮತ್ರ ಈ ತರ ಸಿಂಪ್ಟಮ್ಸ್ ಅಂತ ಬರ್ತಿದ್ರು ನಮ್ಗೆ ತುಂಬಾ ಹಸಿವೆ ಆಗ್ತಾ ಇದೆ ತುಂಬಾ ಮೂತ್ರ ಹೋಗ್ತಾ ಇದೆ ತೂಕ ಕಡಿಮೆ ಆಗ್ತಾ ಇದೆ ಸೊ ಆರ್ ಏಳು ತಿಂಗಳಿಂದ ಈ ತರ ಸಿಂಟಮ್ಸ್ ಇದೆ ನಂಗೆ ಏನಾಗಿದೆ ಡಾಕ್ಟ್ರೆ ಅಂತ ಹೇಳಿ ಕೇಳ್ಕೊಂಡು ಬರ್ತಿದ್ರು ಬಟ್ ಈಗ ಅವೇರ್ನೆಸ್ ಉಂಟ ಇದು ನಾವು ವರ್ಲ್ಡ್ ಡಯಾಬಿಟಿಸ್ ಡೇ ಅಂತಾಗಲಿ ಬೇರೆ ಸೋಷಿಯಲ್ ಮೀಡಿಯಾದಿಂದ ಆಗಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದರಿಂದ ಈಗ ಜನ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆದ ತಕ್ಷಣ ಅವರೇ ಆಗಿ ಬಂದುಬಿಟ್ಟು ನಮ್ಮ ಹತ್ರ ಡಾಕ್ಟರ್ ನಮಗೆ ಈ ಥರ ಈ ಥರ ಸಿಮ್ಟಮ್ಸ್ ಇದೆ ಡಯಾಬಿಟಿಸ್ ಇದೆಯಾ ಅಂತ ಒಂಚೂರು ಚೆಕ್ ಮಾಡಿ ಅಂತ ಹೇಳ್ತಾರೆ ಇಲ್ಲಾಂತಂದರೆ ಮನೆಯಲ್ಲೇ ಅವರು ಬ್ಲಡ್ ಶುಗರ್ಸ್ನ ಟೆಸ್ಟ್ ಮಾಡ್ಕೊಂಡು ರಿಪೋರ್ಟ್ ಇಟ್ಕೊಂಡು ಬರ್ತಾರೆ ಸೊ ಹಾಗೆ ನಮ್ಮ ಹಾರ್ಟ್ ಡಿಸೀಸ್ ಬಗ್ಗೆ ಈಗ ಚಲನಚಿತ್ರ ತಾರೆಗಳು ಹಾಗೂ ನಮ್ಮ ಸೀರಿಯಲ್ ಆ್ಯಕ್ಟರ್ಸ್ಗಳು ಅವರೆಲ್ಲ ನಮ್ಮ ಹೃದಯ ಹೃದಯಾಘಾತಕ್ಕೆ ಒಳಗಾದ ನಂತರ ಎಸ್ಪೆಷಲಿ ಹಾರ್ಟ್ ಡಿಸೀಸ್ ಬಗ್ಗೆ ಅವೇರ್ನೆಸ್ ಕೂಡ ತುಂಬ ಇದೆ ಸೊ ಈವನ್ ಫಾರ್ ದಟ್ ಮ್ಯಾಟರ್ ಈಗ ಪ್ರತಿಯೊಂದು ಹೆಲ್ತ್ ಚೆಕಪ್ ಹೆಲ್ತ್ ಚೆಕಪ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಹಾಗೂ ಇನ್ಶೂರೆನ್ಸ್ಗೆ ಬೇಕಾಗಿರುವಂಥ ಹೆಲ್ತ್ ಚೆಕ್ಅಪ್ ಅಲ್ಲೂ ಕೂಡ ಹಾರ್ಟಿನ ಬಗ್ಗೆ ನಾವು ತಪಾಸಣೆ ಕಡ್ಡಾಯವಾಗಿ ಮಾಡ್ತೇವೆ ಬಟ್ ಇದೇ ರೀತಿಯಲ್ಲಿ ಈ ಬೇರೆ ಡಿಸೀಸಸ್ನ ಕಂಪೇರ್ ಮಾಡಿದರೆ ಕಿಡ್ನಿ ಡಿಸೀಸಸ್ ಬಗ್ಗೆ ಅವೇರ್ನೆಸ್ ಜನರಿಗೆ ತುಂಬಾ ಕಡಿಮೆ ಎಷ್ಟು ಅಂತಂದರೆ ಹೆಚ್ಚಿನ ಜನರಿಗೆ ಅವರಿಗೆ ಕಿಡ್ನಿ ಡಿಸೀಸ್ ಇದೆ ಅಂತಾನು ಅವರಿಗೆ ಗೊತ್ತಿರುವುದಿಲ್ಲ ಅದು ನಾವು ಸ್ಕ್ರೀನಿಂಗ್ ಮಾಡುವಾಗ ಕಂಡು ಹಿಡಿಯುವಾಗ ನಾವು ಅವರಿಗೆ ನಾವು ಹೇಳುವಾಗ ಆವಾಗಷ್ಟೇ ಅವರಿಗೆ ಗೊತ್ತಾಗಿರೋದು ಕಿಡ್ನಿ ಡಿಸೀಸ್ ಇದೆ ಅಂತೇಳಿ ಸೊ ಆದುದರಿಂದ ಆ ವರ್ಷಕ್ಕೊಮ್ಮೆ ಅಲ್ಲ ಆಕ್ಚುಲಿ ವಾರಕ್ಕೊಮ್ಮೆ ಕೂಡ ನಾವು ಕಿಡ್ನಿ ಡಿಸೀಸ್ ಅಂತ ಕೂಡ ಆಚರಣೆ ಮಾಡ್ಬೋದು ಆ ತರ ಪರಿಸ್ಥಿತಿ ಇದೆ ಈಗ ನಿಜ ಮೇಡಮ್ ಇವಾಗಂತೂ ಸಾಕಷ್ಟು ಜನರಲ್ಲಿ ಕಿಡ್ನಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಂಡು ಇದೆ ಏನು ಮೇಡಮ್ ಈ ಕಿಡ್ನಿ ಸಮಸ್ಯೆ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಸೊ ಕಿಡ್ನಿ ಸಮಸ್ಯೆ ಅಂತಂದರೆ ಮುಂಚೆ ಅದನ್ನು ಕಿಡ್ನಿ ವೈಫಲ್ಯ ಅಂತ ಕೇಳ್ತಾ ಇದ್ದಾರೆ ಅಂದರೆ ಕಿಡ್ನಿಯ ಕಾರ್ಯ ಚಟುವಟಿಕೆಗಳಲ್ಲಿ ಧಕ್ಕೆ ಉಂಟಾಗುವುದು ಸೊ ಕಿಡ್ನಿ ರೆಕ್ಯುಲರ್ ಆಗಿ ನಮ್ಮ ದೇಹದಲ್ಲಿ ಎರಡು ಕಿಡ್ನಿಗಳಿವೆ ಸೊ ಅದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೂ ಮುನ್ನೂರ ಅರವತ್ತೈದು ದಿವಸ ಕೂಡ ಅದು ಕೆಲಸ ಮಾಡ್ತಾ ಇರ್ತದೆ ಸೊ ಅದರ ಮೇನ್ ಕೆಲಸ ಏನಂತಂದರೆ ನಾವು ನಮ್ಮ ಮೈಯಲ್ಲಿರುವಂತಹ ಕಲ್ಮಶಗಳನ್ನು ಯೂರಿನ್ ಮೂಲಕ ಆಚೆ ಹಾಕೋದು ಹಾಗೂ ನಾವು ಸೇವಿಸಿದ ಪದಾರ್ಥ ಹಾಗೂ ನಾವು ತಿಂದ ಮಾತ್ರೆ ಸೊ ಅದರಲ್ಲಿ ಅದರ ಮೆಟಬಾಲಿಸಮ್ ಇಂದ ಆಗುವಂತಹ ಕಲ್ಮಶಗಳನ್ನ ಆಚೆ ಹಾಕೋದು ಅದು ಅದರ ಪ್ರಮುಖವಾದ ಕಾರ್ಯ ಅದು ಬಿಟ್ಟು ಕಿಡ್ನಿಗೆ ಬೇರೆ ಫಂಕ್ಷನ್ಸ್ ಕೂಡ ಇದೆ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ ಸೊ ನಮ್ಮ ಮೈಯಲ್ಲಿರುವಂಥ ಖನಿಜಗಳು ಆ್ಯಸಿಡ್ ಅಂಶ ಅದನ್ನು ಸಮತೋಲನೆಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ಕಿಡ್ನಿ ಪ್ರಮುಖ ಪಾತ್ರ ವಹಿಸ್ತದೆ ಹಾಗೂ ನಮ್ಮ ರಕ್ತದೊತ್ತಡ ಕೂಡ ನಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಇಡಲು ಕಿಡ್ನಿಯೇ ಕಾರಣ ಹಾಗೂ ನಮ್ಮ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ ಸೊ ರಕ್ತ ಕಣ ಬಿ ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದು ಇರುತ್ತೆ ಸೊ ಆ ಕೆಂಪು ರಕ್ತಗಳನ್ನು ಪ್ರೊಡ್ಯೂಸ್ ಮಾಡಲು ಎರಿಥೋಪಾಯಿಟಿನ್ ಅಂತ ಒಂದು ಹಾರ್ಮೋನ್ ಹಾಗೂ ನಮ್ಮ ಮೂಳೆಗಳ ಗೆ ಬೇಕಾಗಿರುವಂಥ ವಿಟಮಿನ್ ಡಿ ಸೊ ಇದು ಎರಡು ಹಾರ್ಮೋನ್ಗಳನ್ನು ಕೂಡ ಕಿಡ್ನಿ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದು ನಮ್ಮ ಕಿಡ್ನಿದು ಪ್ರೈಮರಿ ಫಂಕ್ಷನ್ಸ್ ಸೊ ಈಗ ಕಾರಣಾಂತರಗಳಿಂದ ಈ ಕಿಡ್ನಿಯ ಕಾರ್ಯ ಚಟುವಟಿಕೆಗಳಲ್ಲಿ ಧಕ್ಕೆ ಉಂಟಾದರೆ ಅದನ್ನ ನಾವು ಕಿಡ್ನಿ ವೈಫಲ್ಯ ಅಂತ ಹೇಳ್ತೇವೆ ಸೊ ಇದು ಎರಡು ತರಹದ್ದು ಕಿಡ್ನಿ ವೈಫಲ್ಯ ಅಂತಿದೆ ಮೊದಲನೇದೇ ಆಗು ತಾತ್ಕಾಲಿಕವಾದ ಕಿಡ್ನಿ ವೈಫಲ್ಯ ಅಂದ್ರೆ ಎಕ್ಯೂಟ್ ಕಿಡ್ನಿ ಇಂಜುರಿ ಅಂದ್ರೆ ಕಾರಣಾಂತರಗಳಿಂದ ಈಗ ಫಾರ್ ಎಕ್ಸಾಂಪಲ್ ರಕ್ತ ರಕ್ತಸ್ರಾವ ಅಧಿಕವಾದ ರಕ್ತಸ್ರಾವ ಆದುದರಿಂದ ಇಲ್ಲ ಅಧಿಕ ವಾಂತಿ ಭೇದಿ ಆದುದರಿಂದ ಸಮ ಮೈಯಲ್ಲಿ ನೀರಿನ ಅಂಶ ಕಡಿಮೆ ಆದುದರಿಂದ ಇಲ್ಲ ಹಾರ್ಟಿನ ಸಂಬಂಧಪಟ್ಟ ಸಮಸ್ಯೆ ಇದ್ದವರಿಗೆ ಅದಕ್ಕೆ ಕಾರ್ಡಿಯೋರಿನಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಲಿವರ್ ತೊಂದರೆ ಇದ್ದವರಿಗೆ ಹೆಪಟೋರಿನಲ್ ಸಿಂಡ್ರೋಮ್ ಅಂತ ಇರ್ತದೆ ಇಲ್ಲ ಮೂತ್ರಪಿಂಡದ ಸೋಂಕು ಆದವರಿಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಈ ಒಂದು ಎಲ್ಲ ಸಮಸ್ಯೆಗಳಿಂದ ಕಿಡ್ನಿಗೆ ಫಂಕ್ಷನ್ಸ್ಗೆ ಡಿರೇಂಜ್ಮೆಂಟ್ ಆದರೆ ಅದನ್ನು ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ ಸೊ ಇದರಲ್ಲಿ ಯೂಶ್ವಲಿ ಇದು ತುಂಬ ಬೇಗನೆ ಡೆವಲಪ್ ಆಗ್ತದೆ ಆ್ಯಂಡ್ ಇದರದೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಂತಂದ್ರೆ ನಾವು ಅದು ಪ್ರೈಮರಿ ಯಾವ ಕಾರಣದಿಂದ ಕಿಡ್ನಿ ವೈಫಲ್ಯ ಆಯ್ತೋ ಆ ಕಾರಣಗಳಿಗೆ ನಾವು ಸೂಕ್ತವಾಗಿ ಚಿಕಿತ್ಸೆ ನೀಡಿದರೆ ಕಿಡ್ನಿ ತನ್ನಿಂದ ರಿಕವರಿ ಆಗ್ತದೆ ಸೊ ಇದು ತಾತ್ಕಾಲಿಕ ಕಿಡ್ನಿ ಇಂಜುರಿ ಎಕ್ಯೂಟ್ ಕಿಡ್ನಿ ಇಂಜುರಿ ಇದಕ್ಕೆ ಕಾಮನ್ ಕಾಸಸ್ ಏನು ಹೇಳಿದ್ರೆ ಎಕ್ಯೂಟ್ ಡೈರಿಯಾ ಅಂದ್ರೆ ಅಧಿಕವಾದ ವಾಂತಿ ಹಾಗೂ ಬೇದಿ ಅಧಿಕ ರಕ್ತಸ್ರಾವ ಆಕ್ಸಿಡೆಂಟ್ ಇಂದ ಆಗ್ಲಿ ಸರ್ಜರಿ ಅಲ್ಲಿ ಆಗಲಿ ತುಂಬಾ ರಕ್ತಸ್ರಾವ ಆದರೆ ಸೊ ಅದು ಕೂಡ ಎಕ್ಯೂಟ್ ಕಿಡ್ನಿ ಇಂಜುರಿ ಆಗುತ್ತೆ ಮೂರನೇದು ಸೆಪ್ಸಿಸ್ ಸೆಪ್ಸಿಸ್ ಅಂದ್ರೆ ಇನ್ಫೆಕ್ಷನ್ಸ್ ಮೈಯಲ್ಲಿ ಇನ್ಫೆಕ್ಷನ್ ಯಾವ ಇನ್ಫೆಕ್ಷನ್ ಕಾರಣದ ಬ್ಲಡ್ ಸ್ಟ್ರೀಮಿಗೆ ಹೋಗಿ ಸೆಪ್ಸಿಸ್ ಅಂತ ಆಗ್ತದೆ ಅದು ಕೂಡ ಇಂಪಾರ್ಟೆಂಟ್ ಮೂರನೇದಾಗಿ ನಾಲ್ಕನೇದಾಗಿ ಏನಂತಂದ್ರೆ ನಮ್ಮ ಟ್ಯಾಬ್ಲೆಟ್ಸ್ ನಾವು ಅಧಿಕವಾಗಿ ಟ್ಯಾಬ್ಲೆಟ್ಸ್ ತಗೊಂಡ್ರು ಕೂಡ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಆಗ್ತದೆ ಎರಡನೇದು ಏನಂತಂದ್ರೆ ದೀರ್ಘಕಾಲೀನ ಕಿಡ್ನಿ ವೈಫಲ್ಯ ಇದಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ಜಗತ್ತಿನಾದ್ಯಂತ ಮುಖ್ಯವಾದ ಕಾರಣ ಯಾವುದು ಅಂತಂದ್ರೆ ಮಧುಮೇಹ ಸೊ ಮಧುಮೇಹದಿಂದ ಬಂದಿರುವಂತಹ ಕಿಡ್ನಿ ತೊಂದರೆಯನ್ನ ಅಹ್ ಮೋಸ್ಟ್ ಕಾಮನ್ಲಿ ಅದು ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಅದು ಬಿಟ್ಟು ಅಧಿಕ ರಕ್ತದೊತ್ತಡ ಕೂಡ ಕಿಡ್ನಿ ವೈಫಲ್ಯ ದೀರ್ಘಕಾಲೀನ ಕಿಡ್ನಿ ವೈಫಲ್ಯಗೆ ಕಾರಣವಿರುತ್ತದೆ ಅದು ಬಿಟ್ಟರೆ ರೇರ್ ಕಾಸಸ್ ಏನು ಹೇಳಿದ್ರೆ ವಂಶ ಪಾರಂಪರ್ಯವಾಗಿ ಬರುವಂತಹ ಕಿಡ್ನಿ ಕಾಯಿಲೆ ಅಂದರೆ ಸಿಸ್ಟಿಕ್ ಡಿಸೀಸಸ್ ಆಫ್ ದ ಕಿಡ್ನಿ ಇದೆಲ್ಲ ಅದರ ಟ್ರಾನ್ಸ್ಮಿಷನ್ ಅಂದರೆ ತಂದೆ ತಾಯಿಯಲ್ಲಿ ಜೆನೆಟಿಕ್ ವೇರಿಯೇಷನ್ ಇದ್ದದ್ರಿಂದ ಅದು ಮಕ್ಕಳಿಗೆ ಕೂಡ ಟ್ರಾನ್ಸ್ಮಿ ಟ್ರಾನ್ಸ್ಮಿಟ್ ಆಗುವ ಚಾನ್ಸಸ್ ಇದೆ ಹಾಗೂ ರೇ ಇನ್ನೂ ರೇರ್ ಕಾಸಸ್ ಹೇಳಿದ್ರೆ ಗ್ಲಾಮರಲೊ ನೆಫ್ರೈಟಿಸ್ ಅಂದರೆ ಕಿಡ್ನಿಯ ಫಿಲ್ಟ್ರೇಷನ್ ಮಾಡುವಂತಹ ನೆಫ್ರಾನ್ಸ್ ಅಂದರೆ ಸೋಸುಕಣ ಸೊ ಅದಕ್ಕೆ ಡ್ಯಾಮೇಜ್ ಉಂಟಾದ್ರೆ ಅದನ್ನು ಗ್ಲಾಮರ್ಲೋನೆಫ್ರೈಟಿಸ್ ಅಂತ ಹೇಳ್ತೇವೆ ಸೊ ಇದೆಲ್ಲ ಕಾಮನ್ ಕಾರಣಗಳು ಕಾರಣಗಳು ಒಬ್ಬ ಮನುಷ್ಯನಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ಅಂದ್ರೆ ಯಾವುದೆಲ್ಲ ಲಕ್ಷಣಗಳನ್ನು ನಾವು ಕಾಣಬಹುದು ಹೇಗೆ ಗೊತ್ತಾಗುತ್ತೆ ಈ ಮನುಷ್ಯನಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಅಂತ ಈಗ ಇದು ತುಂಬಾ ಕಷ್ಟ ಆನ್ಸರ್ ಮಾಡ್ಲಿಕ್ಕೆ ಕ್ವೆಶ್ಚನ್ ಯಾಕಂದ್ರೆ ಕಿಡ್ನಿ ಈಸ್ ಆ್ಯಂಡ್ ಆರ್ಗನ್ ವಿತ್ ದ ಪವರ್ಟಿ ಆಫ್ ಸ್ಪೀಚ್ ಅಂದ್ರೆ ಕಿಡ್ನಿ ರೋಗಗಳಿಗೆ ಬಾಯಿ ಮಾತು ಇರುವುದಿಲ್ಲ ಸೊ ಎಸ್ಪೆಷಲಿ ನಾನು ಹೇಳೋದು ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಇದರ ಬಗ್ಗೆ ಸೊ ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಐದು ಇರುತ್ತೆ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಆ್ಯಂಡ್ ಸ್ಟೇಜ್ ಫೈವ್ ಅದು ನಿಂತ ನೀರ ತರ ಅಲ್ಲ ನಿಂತ ನೀರು ತರ ಅಲ್ಲ ಒಂದು ಸ್ಟೇಜಿಗೆ ಬಂತಂದ್ರೆ ಅದು ಸ್ಟೇಜ್ ಒನ್ನಿಂದ ಸ್ಟೇಜ್ ಟೂಗೆ ಡೆಫಿನೆಟ್ಲಿ ಹೋಗೇ ಹೋಗ್ತದೆ ಸೊ ಈ ಕಿಡ್ನಿ ಡಿಸೀಸ್ ಇದ್ದು ಪ್ರಾಬ್ಲಮ್ ಏನು ಹೇಳಿದರೆ ಅರ್ಲಿ ಸ್ಟೇಜಸ್ ಅಲ್ಲಿ ಅದು ಯಾವುದೂ ಸಿಂಪ್ಟಮ್ಸ್ ಇರುವುದಿಲ್ಲ ಸಿಂಪ್ಟಮ್ ಸ್ಟಾರ್ಟ್ ಆಗುವಾಗ ಯೂಶ್ವಲಿ ಎಡ್ವಾನ್ಸ್ ಸ್ಟೇಜಸ್ ಅಲ್ಲೇ ನಮಗೆ ಕಂಡುಬರುವಂಥದ್ದು ಸಿಂಪ್ಟಮ್ಸ್ ಹಾಗೂ ಬರುವಂಥ ಸಿಂಪ್ಟಮ್ಸ್ ಕೂಡ ಕಿಡ್ನಿಗೆ ಸ್ಪೆಸಿಫಿಕ್ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಯೂಶ್ವಲಿ ಏನಾಗುತ್ತೆ ಬಂದ ಸಿಂಪ್ಟಮ್ಸ್ನ ನೋಡಿಕೊಂಡು ಪೇಷಂಟ್ಸ್ ಬೇರೆಲ್ಲ ಟ್ರೀಟ್ಮೆಂಟನ್ನು ಮಾಡಿ ಬೇರೆ ಎಲ್ಲ ಕಾಯಿಲೆಗಳನ್ನು ನಾವು ರೂಲ್ಔಟ್ ಮಾಡಿ ಮತ್ತೆ ಏನೋ ಒಂದು ಕ್ರಿಯಾಟಿನಿನ್ ಮಾಡುವಾಗ ಅವರಿಗೆ ಗೊತ್ತಾಗ್ತದೆ ಓ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸೊ ಕಾಮನ್ಲಿ ಕಂಡು ಬರುವಂಥ ಏನು ಹೇಳಿದರೆ ಕಾಲಿನಲ್ಲಿ ಸ್ವೆಲ್ಲಿಂಗ್ ಬರೋದು ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಸುತ್ತ ಸ್ವೆಲ್ಲಿಂಗ್ ಬರೋದು ಮೂತ್ರದಲ್ಲಿ ನೊರೆ ಹೋಗುದು ಅಂದ್ರೆ ಇದು ಪ್ರೋಟೀನ್ ಲೀಕೇಜ್ ಆಗುವಾಗ ಮೂತ್ರದಲ್ಲಿ ನೊರೆ ಸೋಪ್ ಬಬಲ್ಸ್ ತರ ಹೋಗುತ್ತೆ ಮೂತ್ರದಲ್ಲಿ ರಕ್ತಸ್ರಾವ ಆಗುವುದು ಅಧಿಕ ರಕ್ತದೊತ್ತಡ ಜಾಸ್ತಿಯಾಗಿ ಅದರಿಂದ ಬರುವಂತಹ ಸಿಂಪ್ಟಮ್ಸ್ ಅಂದ್ರೆ ತಲೆನೋವು ತುಂಬಾ ತಲೆನೋವು ಕಣ್ಣು ಕಾಣದೇ ಇರುವಂತಹದು ಇಚ್ಚಿಂಗ್ ತುರಿಕೆ ಹಸಿವೆ ಆಗದೆ ಅಂತ ಇರುವುದು ವಾಂತಿ ಮತ್ತೆ ಡಿಫಿಕಲ್ಟಿ ಇನ್ ಕಾನ್ಸಂಟ್ರೇಷನ್ ನಿದ್ದೆ ಬರುವುದಿಲ್ಲ ಸೊ ಇದೆಲ್ಲ ನಮ್ಮದು ಕಿಡ್ನಿ ಡಿಸೀಸ್ ಇದು ಓಕೆ ಮೇಡಮ್ ನೀವು ಅವಾಗ ಹೇಳಿದ್ರಿ ಸ್ಕ್ರೀನಿಂಗ್ ಮಾಡ್ತಾರೆ ಅಂತ ಕಿಡ್ನಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಸ್ ಬಗ್ಗೆ ಸ್ಕ್ರೀನಿಂಗ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಸ್ಕ್ರೀನಿಂಗ್ ಅಂತಂದ್ರೆ ಜನಸಾಮಾನ್ಯರನ್ನ ನಾವು ತಪಾಸಣೆಗೆ ಒಳಪಡಿಸಿ ಅವರಲ್ಲಿ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಇದೆಯಾ ಇಲ್ಲ ಅಂತ ನಾವು ಕಂಡು ಹಿಡಿಯೋದು ಸೊ ಇದು ಎಸ್ಪೆಷಲಿ ಕಿಡ್ನಿ ಡಿಸೀಸಲ್ಲಿ ಸ್ಕ್ರೀನಿಂಗ್ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಆಸ್ ಐ ಟೋಲು ಕಿಡ್ನಿ ಡಿಸೀಸ್ ಅಲ್ಲಿ ಏನು ಸಿಂಪ್ಟಮ್ಸ್ ಬರುವುದಿಲ್ಲ ಸೊ ಸಿಂಟಮ್ಸ್ ಬರುವಾಗ ತುಂಬಾ ಲೇಟ್ ಸ್ಟೇಜಸ್ ಅಲ್ಲೇ ಸಿಂಪ್ಟಮ್ಸ್ ಬರ್ತದೆ ಸೊ ಆದುದರಿಂದ ಈ ಸ್ಕ್ರೀನಿಂಗ್ ಮಾಡಿದ್ರೆ ನಮ್ಗೆ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಾವು ಪ್ರಾಥಮಿಕ ಹಂತದಲ್ಲಿ ಆ ಕಿಡ್ನಿ ಕಾಯಿಲೆ ಇದೆಯಾ ಇಲ್ಲ ಅಂತ ನಾವು ಕಂಡು ಹಿಡೀಬಹುದು ಸೊ ಆ ಟೈಮ್ ಅಲ್ಲಿ ನಾವು ಕಂಡು ಹಿಡಿದ್ರೆ ಸೂಕ್ತ ಚಿಕಿತ್ಸೆಯಿಂದ ಅದನ್ನು ಒಂದು ಸ್ಟೇಜ್ ಇಂದ ನೆಕ್ಸ್ಟ್ ಸ್ಟೇಜಿಗೆ ಹೋಗದಂತೆ ನಮ್ಮ ಸೈಡ್ ಇಂದ ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಮಾಡಬಹುದು ಹಾಗೂ ಆ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜಿಗೆ ಹೋಗುವಂತ ಅಂತರವನ್ನ ನಾವು ಆದಷ್ಟು ಇನ್ಕ್ರೀಸ್ ಮಾಡಬಹುದು ಟೈಮ್ ಡ್ಯೂರೇಷನ್ ಬಿಟ್ವೀನ್ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ ಅನ್ನ ನಾವು ಇನ್ಕ್ರೀಸ್ ಮಾಡಬಹುದು ಸೊ ಇದೊಂದು ಸ್ಕ್ರೀನಿಂಗ್ ಮಾಡೋದ್ರದ್ದು ಅಡ್ವಾಂಟೇಜ್ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಯುವಕರಲ್ಲಿ ಕಿಡ್ನಿ ಸ್ಟೋನ್ಸ್ ಕಂಡು ಬರ್ತಾ ಇದೆ ಇವಾಗ ಹೊಟ್ಟೆ ನೋವು ಅಂತಾರೆ ಆಸ್ಪತ್ರೆಗೆ ಹೋಗ್ತಾರೆ ನೋಡಿದ್ರೆ ಕಿಡ್ನಿಲಿ ಸ್ಟೋನ್ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಮೇಡಮ್ ಕಿಡ್ನಿ ಸ್ಟೋನ್ಸ್ಗೆ ಬಹಳ ತುಂಬಾ ಬಹಳಷ್ಟು ಕಾರಣಗಳು ಇರ್ತವೆ ಬಟ್ ಈಗಿನ ಕಾಲದಲ್ಲಿ ಸ್ಪೆಸಿಫಿಕ್ ಆಗಿ ಕಿಡ್ನಿ ಸ್ಟೋನ್ಸ್ ತುಂಬ ಜಾಸ್ತಿ ಆಗಿದೆ ಅದು ಕೂಡ ಯಂಗರ್ ಏಜ್ ಗ್ರೂಪಲ್ಲಿ ತುಂಬ ಜಾಸ್ತಿ ಆಗಿದೆ ಯಾಕಂದರೆ ಅದೊಂದು ಲೈಫ್ ಸ್ಟೈಲ್ ಒಬಿಸಿಟಿ ಅಂತ ಹೇಳೋದೊಂದು ಸ್ಟೈಲ್ ಸೊ ಲೈಫ್ ಸ್ಟೈಲಿಂದ ಕೂಡ ನಮ್ಮ ಯೂರಿಕ್ ಆಸಿಡ್ ಜಾಸ್ತಿ ಆಗಿದ್ದು ಯೂರಿಕ್ ಆಸಿಡ್ ಸ್ಟೋನ್ಸ್ ಆಗುತ್ತೆ ಎರಡನೇದಾಗಿ ಯೂ ಮೂತ್ರಪಿಂಡದ ಸೋಂಕು ಯೂರಿನ್ ಇನ್ಫೆಕ್ಷನ್ ಆದವರಲ್ಲಿ ಕೂಡ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಮತ್ತು ಕೆಲವರಿಗೆ ಅದು ಸ್ಟೋನ್ ಡಿಸೀಸಸ್ ಅನ್ನೋದು ಕೆಲವು ಕಾ ಕೆಲವೊಮ್ಮೆ ಅದು ವಂಶ ಪಾರಂಪರ್ಯವಾಗಿ ಬರ್ತದೆ ಫೆಮಿಲಿಯಲ್ ಕಾಸಸ್ ಆಫ್ ಹೈಪರ್ ಕ್ಯಾಲ್ಸಿಯೂರಿಯಾ ಅಂತ ಅಂತ ಹೇಳ್ತೇವೆ ಸೊ ಇದು ಕೂಡ ನಮ್ದು ಸ್ಟೋನ್ ಡಿಸೀಸಿಗೆ ಕಾರಣ ಆಗ್ತದೆ ಬಟ್ ಕಾಮನ್ ಆಗಿ ಹೇಳಬೇಕು ಅಂತಂದ್ರೆ ನೀರು ಕುಡಿಯುವಂತಹ ಒಂದು ಒಂದು ದಿವಸದಲ್ಲಿ ಒಂದು ಪರ್ಟಿಕ್ಯುಲರ್ ಇಷ್ಟು ನೀರು ಕುಡಿಬೇಕು ಅಂತ ಇರ್ತದೆ ಬಿಕಾಸ್ ಲೈಫ್ ಸ್ಟೈಲಿಂದ ಆಗಲಿ ಬಿಕಾಸ್ ಆಫ್ ಕ್ಲೈಮೆಟಿಕ್ ರೀಸನ್ಸ್ ವಾಟ್ ಎವರ್ ರೀಸನ್ಸ್ ಜನರು ನೀರು ಕುಡಿಯುವುದನ್ನ ಕಡಿಮೆ ಮಾಡ್ತಾರೆ ಹಾಗೂ ನೀರಿನ ಬದಲು ತಂಪು ಪಾನೀಯಗಳನ್ನ ಕುಡಿಯಲು ಅದು ಸೇವನೆ ಹೆಚ್ಚಾಗಿದೆ ಸೊ ಅದು ಕೂಡ ಒಂದು ಕಿಡ್ನಿ ಸ್ಟೋನ್ಸ್ಗೆ ಕಾರಣ ಕಾರಣ ಎಸ್ ಏನಾದರೂ ಸಿಂಪ್ಟಮ್ಸ್ ಈ ಥರ ಕಿಡ್ನಿ ಸ್ಟೋನ್ ಆಗಿದ್ರೆ ಈ ಥರ ಸಿಂಪ್ಟಮ್ ಏನಾದರೂ ಹೇಳೋದಾದರೆ ಕಿಡ್ನಿ ಸ್ಟೋನ್ಸ್ ಬಂದರೆ ಪ್ರಥಮವಾಗಿ ಒಂದು ನೋವು ಬರ್ತದೆ ಕಿಡ್ನಿ ಇರುವಂತಹ ಜಾಗದಲ್ಲಿ ಅದು ಎಲ್ಲಿ ಸ್ಟೋನ್ ಹೋಗಿ ಕಿಡ್ನಿ ಒಳಗಡೆ ಸ್ಟೋನ್ ಇದ್ರೆ ಯೂಶಲಿ ಅದು ಏನು ಸಿಂಪ್ಟಮ್ಸ್ ಬರುದಿಲ್ಲ ಅದು ಯೂರಿಟರ್ ಒಳಗಡೆ ಬಂದು ಆ ಕಿಡ್ನಿ ಸ್ಟೋನ್ ಯುರಿಟರ್ನ ಬ್ಲಾಕ್ ಮಾಡಿದ್ರೆ ಯಾವ ಲೆವೆಲ್ ಅಲ್ಲಿ ಬ್ಲಾಕ್ ಮಾಡಿದೆ ಅದರ ಪ್ರಕಾರ ಪೇಯ್ನ್ ಬರ್ತದೆ ಆಯ್ತಾ ಯೂಶಲಿ ಕಿಡ್ನಿ ಜಾಗದಲ್ಲಿ ಇಲ್ಲ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಯೂಶಲಿ ಪೇಯ್ನ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಇಸ್ ಪೇನ್ ಅದು ಬಿಟ್ಟರೆ ಕೆಲವರಿಗೆ ಹೆಚ್ಚಿನ ಕಲ್ಲಿಂತ ಇದ್ದ ಅಂದ್ರೆ ತುಂಬಾ ಜಾಸ್ತಿ ಕಲ್ಲಿದ್ದವರಿಗೆ ಯೂರಿನಲ್ಲೇ ಕಲ್ಲು ಹೋಗೋದು ಕಲ್ಲನ್ನು ನಾವು ಕಂಡು ಕಂಡು ಹಿಡಿಬಹುದು ಯೂರಿನ್ ಪಾಸ್ ಮಾಡುವಾಗ ಕಲ್ಲು ಬರ್ತದೆ ಅದು ಬಿಟ್ಟರೆ ಜ್ವರ ಮತ್ತೆ ಕಿಡ್ನಿ ಕಲ್ಲಿನಿಂದ ಇನ್ಫೆಕ್ಷನ್ ಆದ್ರೆ ಜ್ವರ ಮೂತ್ರದಲ್ಲಿ ಉರಿ ಆತರ ಸಿಂಪ್ಟಮ್ಸ್ ಬರುತ್ತೆ ಬರುತ್ತೆ ಇವಾಗ ಒಬ್ಬ ಮನುಷ್ಯನಲ್ಲಿ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಗೊತ್ತಾದಾಗ ಯಾವುದೆಲ್ಲ ಪ್ರೊಸೆಸ್ ಅಲ್ಲಿ ನಾವು ಅದನ್ನ ಸ್ಟಾಪ್ ಮಾಡಬಹುದು ಕಮ್ಮಿ ಮಾಡ್ಕೊಳ್ಬಹುದು ಅಂತ ಸೊ ಕಿಡ್ನಿ ಸ್ಟೋನ್ ಬರದೇ ನೋಡ್ಕೊಳ್ಬೇಕು ಅಂತಂದ್ರೆ ನಾವು ಲೈಫ್ ಸ್ಟೈಲ್ ನ ಮಾಡಿಫೈ ಮಾಡಬೇಕಾಗುತ್ತೆ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಪ್ರಥಮವಾಗಿ ನೀರನ್ನ ಸೇವಿಸಬೇಕು ಒಂದು ದಿವಸಕ್ಕೆ ಮೂರರಿಂದ ಮೂರುವರೆ ಲೀಟರ್ ಅಷ್ಟು ನೀರನ್ನ ನಾವು ಕುಡಿಬೇಕು ಡೆಫಿನೆಟ್ಲಿ ಕುಡಿಬೇಕು ಅದು ಕೂಡ ವೇರಿ ಆಗ್ತದೆ ಅಂದ್ರೆ ಈಗ ನಾವು ಇರೋದು ಕೋಸ್ಟ್ ಅಲ್ಲಿ ನಾವು ಸ್ವೆಟ್ಟಿಂಗ್ ಜಾಸ್ತಿ ಸೊ ಡೆಫಿನೆಟ್ಲಿ ಮೂರುವರೆ ಲೀಟರ್ ಸಾಕಾಗುದಿಲ್ಲ ಎಸ್ಪೆಷಲಿ ಈ ಕ್ಲೈಮೇಟ್ ಅಲ್ಲಿ ಸೊ ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೇದು ಆಯ್ತಾ ಎರಡನೇದೇನಂತಂದ್ರೆ ನಾವು ತಂಪು ಪಾನೀಯ ಅಂದ್ರೆ ಕಾರ್ಬೋನೇಟೆಡ್ ಬೆವರೇಜಸ್ ಅದನ್ನು ನಾವು ಸೇವಿಸೋದನ್ನು ಕಮ್ ಕಡಿಮೆ ಮಾಡಬೇಕು ಡಯೆಟಲ್ಲಿ ನಾವು ಹೆಚ್ಚಿನ ಫ್ರೂಟ್ಸ್ ಪ್ರಾಸೆಸ್ಡ್ ಫುಡ್ಸ್ನ ಕಮ್ಮಿ ಮಾಡಬೇಕು ಪ್ರಾಸೆಸ್ಡ್ ಫುಡ್ಸ್ ಅಂದರೆ ಜಂಕ್ ಫುಡ್ ನಮ್ಮ ಫ್ರೂಟ್ಸ್ ವೆಜಿಟೇಬಲ್ಸ್ ಆ ಥರ ಡಯೆಟನ್ನು ನಾವು ಇನ್ಕ್ರೀಸ್ ಮಾಡಬೇಕು ಸೊ ಇದರಿಂದ ನಾವು ಕಿಡ್ನಿ ಸ್ಟೋನ್ಸನ್ನು ಅನ್ನ ಬರೋದೇ ಆಗಿ ನೋಡ್ಕೊಳ್ಬಹುದು ಓಕೆ ಇವಾಗ ಜನರಲ್ಲಿ ಒಂದು ನಂಬಿಕೆ ಇದೆ ಕಿಡ್ನಿ ಪ್ರಾಬ್ಲಮ್ಸ್ ಎನ್ನುವಂಥದ್ದು ಏಜ್ ಆದವರಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂತ ಇದು ಹೌದಾ ಅಂತ కిడ్నీ ప్రాబ్లమ్స్ విత్ రెస్పెక్ట్ ఏజ్ డెఫినెట్లీ ఏజ్ ఆగి ఆ ಪ್ರತಿಯೊಂದು ಆರ್ಗನ್ಸ್ ಇದು ಫಂಕ್ಷನ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ದಟ್ ಇಸ್ ದ ರೂಲ್ ಯಾಕಂದ್ರೆ ಆರ್ಗನ್ಸ್ ಇದು ಅಂದ್ರೆ ಆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಸುಸ್ತಾಗ್ತಾ ಇರುತ್ತೆ ಸೊ ಪ್ರತಿಯೊಂದು ಆರ್ಗನ್ ಅಲ್ಲಿ ಯೂಶಲಿ ಸಣ್ಣ ಪ್ರಮಾಣದಲ್ಲಿ ಡ್ಯಾಮೇಜ್ ಸ್ಟಾರ್ಟ್ ಆಗ್ತದೆ ವರ್ಷ ಅಂತ ಯೂಶಲಿ ನಾವು ಕಟ್ ಆಫ್ ಅನ್ನು ತಗೊಳ್ತೇವೆ ಸೊ ನಲ್ವತ್ತು ವರ್ಷದ ಮೇಲ್ಪಟ್ಟವರಲ್ಲಿ ನಾವು ಯಾವತ್ತು ಕಿಡ್ನಿ ಡಿಸೀಸ್ ಇದೆಯಾ ಇಲ್ಲ ಅಂತ ಯಾವಾಗ್ಲೂ ನಾವು ಚೆಕ್ ಮಾಡ್ಕೊಳ್ಬೇಕು ಅದು ಬಿಟ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಅವಾಗಲೇ ಹೇಳಿದ್ದಲ್ಲ ಸ್ಕ್ರೀನಿಂಗ್ ಬಗ್ಗೆ ಸೊ ಸ್ಕ್ರೀನಿಂಗ್ ಯಾರು ಮಾಡಬೇಕು ಅಂತ ಹೇಳಿದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಕಿಡ್ನಿ ಕಾಯಿಲೆ ಬರುವಂತಹ ಪ್ರಮೇಯ ಇರಬಹುದು ಅಂತ ಒಂದು ಸಂಶಯ ಇದ್ದಲ್ಲಿ ಅಂತ ಅವರಿಗೆ ನಾವು ಸ್ಕ್ರೀನಿಂಗ್ ಮೂಲಕ ನಾವು ಕಿಡ್ನಿ ಡಿಸೀಸ್ ನಾವು ಕಂಡು ಹಿಡಿಬಹುದು ಸೊ ಇದು ಯಾರು ಅಂತಂದ್ರೆ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಮಧುಮೇಹ ಇದ್ದವರು ಅಧಿಕ ರಕ್ತದೊತ್ತಡ ಇದ್ದವರು ಮನೆಯಲ್ಲಿ ಯಾರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಹಾಗು ಪಾಲಿಫಾರ್ಮಸಿಯಿಂದ ತುಂಬಾ ಮೆಡಿಸಿನ್ಸ್ ಸೇವನೆ ಮಾಡುವವರು ನೋವು ನಿವಾರಕ ಮಾತ್ರೆಗಳನ್ನು ಅಧಿಕವಾಗಿ ಸೇವಿಸುವವರು ಸೊ ಇಂತಹ ಜನರಲ್ಲಿ ನಾವು ಯಾವತ್ತೂ ಸ್ಕ್ರೀನಿಂಗ್ ಮಾಡಿದ್ರೆ ಏಜ್ ಅಪ್ರೋಪ್ರಿಯೇಟ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ ಸೊ ಮಾಡಿದ್ರೆ ಕಿಡ್ನಿ ಡಿಸೀಸ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇವಾಗ ಸಾಕಷ್ಟು ಜನರಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ ಆ ಬಂದ ಮೇಲೆ ಡಯಾಲಿಸಿಸ್ ಅಂತ ಮಾಡ್ತಾರೆ ಇದು ಎಲ್ರಿಗೂ ಅಗತ್ಯ ಇದೆಯಾ ಸೊ ನಾನು ಡಯಾಲಿಸಿಸ್ ಬಗ್ಗೆ ಹೇಳಲು ಇಚ್ಛೆ ಪಡ್ತೇನೆ ಡಯಾಲಿಸಿಸ್ ಅಂದ್ರೆ ರಕ್ತ ಶುದ್ಧೀಕರಣ ಅಂದರೆ ರಕ್ತವನ್ನು ಕೃತಕವಾಗಿ ಮೆಷಿನ್ ಮೂಲಕ ಒಂದು ಡಯಲೈಸರ್ ಅಂತಿರುತ್ತೆ ಅಂದರೆ ಆರ್ಟಿಫಿಷಿಯಲ್ ಕಿಡ್ನಿ ಅದರ ಮೂಲಕ ರಕ್ತವನ್ನು ಶುದ್ಧ ಮಾಡಿ ಅದರಲ್ಲಿರುವಂತಹ ಕಲ್ಮಶಗಳನ್ನು ಆಚೆ ತೆಗೆದು ಶುದ್ಧವಾದ ರಕ್ತವನ್ನು ರೋಗಿಯ ಮೈಯೊಳಗಡೆ ಹಾಕುವುದನ್ನ ಇದನ್ನ ಡಯಾಲಿಸಿಸ್ ಅಂತ ಹೇಳ್ತೇವೆ ಸೊ ಇದು ಏನಾಗುತ್ತೆ ಅಂದ್ರೆ ಕಿಡ್ನಿ ಕಾಯಿಲೆ ಇರುವುದರಲ್ಲಿ ಕಿಡ್ನಿಯ ಕಾರ್ಯಚಟುವಟಿಕೆಗಳಲ್ಲಿ ಧಕ್ಕೆ ಉಂಟಾದಾಗ ಯುರಿಮಿಕ್ ಕಲ್ಮಶಗಳು ಹಾಗೂ ಆ ವಿಷಕಾರಿ ಅಂಶಗಳು ನಮ್ಮ ಮೈಯಲ್ಲಿ ತುಂಬಿರುತ್ತದೆ ಅದು ನಾರ್ಮಲಿ ಕಿಡ್ನಿ ಯೂರಿನ್ ಮೂಲಕ ಆಚೆ ಹಾಕ್ತದೆ ಬಟ್ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲದಿದ್ದಾಗ ಆ ಯುರಿಮಿಕ್ ಟಾಕ್ಸಿನ್ಸ್ ನಮ್ಮ ಮೈಯಲ್ಲಿ ತುಂಬಿಕೊಳ್ತದೆ ಸೊ ಇದನ್ನ ನಾವು ತೆಗಿಬೇಕಾತ್ ಆಯ್ತು ಅಂತ ಹೇಳಿದ್ರೆ ಅದ್ ಆವಾಗ ನಾವು ಡಯಾಲಿಸಿಸ್ ಅಂತ ಮಾಡ್ಬೇಕಾಗತ್ತೆ ಡಯಾಲಿಸಿಸ್ ಅಲ್ಲಿ ಬೇರೆ ಬೇರೆ ಈಗ ಪ್ರೊಸೆಸ್ ಆಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಹ ಸೊ ಡಯಾಲಿಸಿಸ್ ಎರಡು ತರದ್ದು ಡಯಾಲಿಸಿಸ್ ಇರುತ್ತೆ ಒಂದು ಹೀಮೋ ಡಯಾಲಿಸಿಸ್ ಮತ್ತೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಸೊ ಹೀಮೋ ಡಯಾಲಿಸಿಸ್ ಅಂತಂದ್ರೆ ಅದು ಕೃತಕವಾಗಿ ಮೆಷಿನ್ ಮೂಲಕ ಮಾಡುವಂತಹ ಒಂದು ಪ್ರೊಸೆಸ್ ಸೊ ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಒಂದಂದ್ರೆ ಡಯಲೈಸರ್ ಸೊ ಅದು ಮೆಷಿನಿಗೆ ಕನೆಕ್ಟ್ ಆಗಿರುತ್ತೆ ಸೊ ನಾವು ಮನುಷ್ಯರಿಂದ ರಕ್ತವನ್ನ ತೆಗಿತೇವೆ ಇದರ ನಮ್ಮ ಫಿಸ್ಟುಲಾ ಇದ್ರೆ ಫಿಸ್ಟುಲಾ ಮೂಲಕ ಇಲ್ಲಾಂತಂದ್ರೆ ಕೆಥಟರ್ ಹಾಕಿರ್ತೇವೆ ತಾತ್ಕಾಲಿಕ ಡಯಾಲಿಸಿಸ್ ಯೂಶಲಿ ನಾವು ಹಿಮೊ ಡಯಾಲಿಸಿಸ್ ಕೆಥರ್ನ ಹಾಕಿ ಅದ್ರ ಮೂಲಕ ರಕ್ತವನ್ನ ತೆಗೆದು ಆ ಡಯಾಲೈಸರ್ ಒಳಗಡೆ ಹೋಗಿ ಹೋಗ್ತದೆ ಆ ಡೈಲೈಜರ್ ಒಳಗಡೆ ಹೋಗುವಾಗ ಅದರಲ್ಲಿ ಸಣ್ಣ ಪೋರ್ಸ್ ಇರುತ್ತೆ ಸೊ ಆ ಪೋರ್ಸ್ ಅಲ್ಲಿ ಫಿಲ್ಟ್ರೇಷನ್ ಆಗುತ್ತೆ ಫಿಲ್ಟ್ರೇಷನ್ ಅಂದ್ರೆ ಸೋಸುವಿಕೆ ಸೊ ಆ ಸೋಸುವಿಕೆ ಆಗುವಾಗ ಯುರಿಮಿಕ್ ಕಲ್ಮಶಗಳು ಹಾಗೂ ವಿಷಕಾರಿ ಅಂಶಗಳನ್ನ ಅದು ತೆಗಿತದೆ ಸೊ ಶುದ್ಧ ರಕ್ತವನ್ನ ಅದನ್ನ ವಾಪಸ್ ಮೈಗೆ ಹಾಕುವುದು ಸೊ ಇದು ಹಿಮೋ ಎರಡನೇದೇನು ಹೇಳಿದ್ರೆ ಪೆರಿಟೋನಿಯಲ್ ಡಯಾಲಿಸಿಸ್ ಈ ಪೆರಿಟೋನಿಯಲ್ ಡಯಾಲಿಸಿಸ್ ಅಲ್ಲಿ ಏನ್ ಮಾಡ್ತವೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಪೆರಿಟೋನಿಯಲ್ ಮೆಂಬ್ರೇನ್ ಅಂತ ಒಂದು ಇರುತ್ತೆ ಸೊ ಆ ಪೆರಿಟೋನಿಯಲ್ ಮೆಂಬ್ರೇನೇ ಡಯಾಲೈಸರ್ ತರ ಆಕ್ಟ್ ಮಾಡಿ ಅದರಲ್ಲೇ ಫಿಲ್ಟ್ರೇಷನ್ ಆಗುತ್ತೆ ಸೊ ಆ ಫಿಲ್ಟ್ರೇಷನ್ ಪ್ರೊಸೆಸ್ ನಮ್ಮ ಬಾಡಿ ಒಳಗಡೆ ಆಗ್ತದೆ ಸೊ ಅದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ ಕಿಡ್ನಿಗೆ ರಿಲೇಟೆಡ್ ಆದಂತಹ ಪ್ರಾಬ್ಲಮ್ಸ್ ಬಂದಾಗ ಡಯಾಲಿಸ್ ಮಾಡಿ ಶಾಶ್ವತವಾಗಿ ಮಾಡ್ಲೇಬೇಕಾಗ್ತದ ಇದೊಂದು ತುಂಬಾ ಒಳ್ಳೆಯ ಪ್ರಶ್ನೆ ಯಾಕಂದ್ರೆ ಪ್ರತಿಯೊಂದು ರೋಗಿಗೂ ನಾವು ಡಯಾಲಿಸಿಸ್ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಅವರ ಕ್ವೆಶ್ಚನ್ ಇರುದೆ ಮೇಡಮ್ ಇದು ಪರ್ಮನೆಂಟ್ ಅಂತ ಸೊ ಆ ಡಯಾಲಿಸಿಸ್ ಯಾವತ್ತೂ ಪರ್ಮನೆಂಟ್ ಅಂತ ಇರುದಿಲ್ಲ ಯಾವ ಕಾರಣಕ್ಕೆ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಟೆಂಪರರಿ ಇಲ್ಲ ಪರ್ಮನೆಂಟ್ ಅಂತ ಡಿಸೈಡ್ ಮಾಡ್ತೇವೆ ಸೊ ಬೇಸಿಕಲಿ ಡಯಾಲಿಸಿಸ್ ಅನ್ನು ನಾವು ಮೂರು ಕ್ಯಾಟಗರಿ ಪೇಷೆಂಟ್ಸ್ ಅಲ್ಲಿ ಯೂಶಲಿ ಸ್ಟಾರ್ಟ್ ಮಾಡ್ತೇವೆ ಮೊದಲನೆಯದಾಗಿ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಸೊ ನಾನು ಆವಾಗ ಹೇಳಿದಾಗೆ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ತುಂಬ ಸಿವಿಯರ್ ಇಂಟೆನ್ಸಿಟಿಯಲ್ಲಿ ಆದರೆ ಆವಾಗ ನಾವು ತಾತ್ಕಾಲಿಕವಾಗಿ ಅಂದ್ರೆ ಕಿಡ್ನಿ ರಿಕವರಿ ಆಗೋತನ ಅವರಿಗೆ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಪಡಿಸಬೇಕಾಗತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ತಾತ್ಕಾಲಿಕ ಕಿಡ್ನಿ ವೈಫಲ್ಯಕ್ಕೆ ನಾವು ಸ್ಟಾರ್ಟ್ ಮಾಡಿರುವಂತಹ ಡಯಾಲಿಸಿಸ್ ಯೂಶಲಿ ಟೆಂಪರರಿ ಆಗಿರುತ್ತೆ ಆ ಕಿಡ್ನಿ ವೈಫಲ್ಯ ಸರಿ ಆದರ ಕಿಡ್ನಿಡ್ನಿಯ ಕಾರ್ಯಚಟುವಟಿಕೆಗಳು ವಾಪಸ್ ಸ್ಟಾರ್ಟ್ ನಂತರ ನಾವು ಮಾಡ್ತೇವೆ ಎರಡನೇ ಕ್ಯಾಟಗರಿ ಪೇಷೆಂಟ್ಸ್ ಅಂದ್ರೆ ಎಕ್ಯೂಟ್ ಆನ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ದೀರ್ಘಕಾಲಿಕ ಕಿಡ್ನಿ ತೊಂದರೆ ಇದ್ದವರಲ್ಲಿ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಆಗುವುದು ಸೊ ಈ ಟೈಮ್ ಅಲ್ಲಿ ಕೂಡ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಡಯಾಲಿಸಿಸ್ ಟೆಂಪರಿ ಅಂತಲೇ ಟೆಂಪರರಿ ಅಂತಲೇ ನಾವು ಅಂದ್ಕೊಂಡು ಸ್ಟಾರ್ಟ್ ಮಾಡೋದು ಬಟ್ ಇದು ಟೆಂಪರರಿಯ ಪರ್ಮನೆಂಟಾ ಇದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಡಿಸೈಡ್ ಮಾಡುತ್ತೆ ಪ್ರಥಮವಾಗಿ ಅವರದು ಕಿಡ್ನಿ ಪ್ರೀವಿಯಸ್ ಅಂದರೆ ಈ ಎಕ್ಯೂಟ್ ಕಿಡ್ನಿ ಇಂಜುರಿ ಆಗುವಿಂತ ಮುಂಚೆ ಇರುವಂತಹ ಬೇಸ್ ಲೈನ್ ಕ್ರಿಯಾಟನಿನ್ ಅಂದರೆ ಯಾವ ಸ್ಟೇಜ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಅವರು ಇದ್ರು ಸೊ ಅದೊಂದು ಎರಡನೇದು ಎಷ್ಟು ಮಟ್ಟಕ್ಕೆ ಅದರವರ ಕಿಡ್ನಿ ಡ್ಯಾಮೇಜ್ ಆಗಿದೆ ಈ ತಾತ್ಕಾಲಿಕ ಕಿಡ್ನಿ ಇಂಜುರಿಯಿಂದ ಎಷ್ಟು ಮಟ್ಟಕ್ಕೆ ಅವರ ಕಿಡ್ನಿ ಡ್ಯಾಮೇಜ್ ಆಗಿದೆ ಮೂರನೆಯದು ಎಷ್ಟು ಮಟ್ಟಕ್ಕೆ ಅವರ ಕಿಡ್ನಿ ರಿಕವರಿ ಆಗ್ತದೆ ಸೊ ಈ ಮೂರು ಫ್ಯಾಕ್ಟರ್ಸ್ನ ಇಟ್ಕೊಂಡು ನಾವು ಡಯಾಲಿಸಿಸ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೇವೆ ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಷ್ಟು ಕ್ರಿಯಾಟನಿನ್ ಇದ್ರೂ ನಮಗೆ ಮೆಡಿಸಿನ್ಸ್ ಮೂಲಕ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಡಯಾಲಿಸಿಸ್ ಅನಿವಾರ್ಯ ಇಲ್ಲ ಅಂತ ಗೊತ್ತಾಗುವಂತ ಪರಿಸ್ಥಿತಿ ಬಂತು ಅಂತಂದ್ರೆ ಆವಾಗ ಕೂಡ ನಾವು ಡಯಾಲಿಸಿಸ್ ಸ್ಟಾಪ್ ಮಾಡ್ತೇವೆ ಮೂರನೇ ಮೂರನೆಯದಾಗಿ ಆ ದೀರ್ಘಕಾಲೀನ ಕಿಡ್ನಿ ತೊಂದರೆ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸೊ ಅದು ಡಿಸೀಸ್ ನಾನು ಹೇಳಿದಾಗೆ ಅದು ನಿಂತ ನೀರು ತರ ಇಲ್ಲ ಒಂದು ಸ್ಟೇಜ್ ಇಂದ ಇನ್ನೊಂದು ಗೆ ಅದು ಡೆಫಿನೆಟ್ಲಿ ಹೋಗಿ ಹೋಗ್ತದೆ ಸೊ ಸ್ಟೇಜ್ ಫೈವ್ಗೆ ಬಂದ ನಂತರ ಆ ಪೇಶೆಂಟ್ಸ್ ಗೆ ಸಿಮ್ಟಮ್ಸ್ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಸಿಂಟಮ್ಸ್ ಸ್ಟಾರ್ಟ್ ಆದ ನಂತರ ನಾವು ಡಯಾಲಿಸಿಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ ಟೈಮ್ ಅಲ್ಲಿ ಮಾಡುವಂತಹ ನಾವು ಡಯಾಲಿಸಿಸ್ ಆಲ್ಮೋಸ್ಟ್ ಆಲ್ವೇಸ್ ಪರ್ಮನೆಂಟ್ ಆಗಿರುತ್ತೆ ಅಂದರೆ ಎಷ್ಟು ದಿನಕ್ಕೊಮ್ಮೆ ಅಥವಾ ಎಷ್ಟು ವಾರಕ್ಕೊಮ್ಮೆ ಮಾಡ್ತಾ ಇರಬೇಕಾಗುತ್ತೆ ಈಗ ಡಯಾಲಿಸಿಸ್ ಇದು ಫ್ರೀಕ್ವೆನ್ಸಿ ಅದು ನಾವು ಪೇಷಂಟ್ ಪ್ರತಿಯೊಂದು ಪೇಷಂಟ್ ಮೇಲೆ ಈಗ ಒಬ್ಬ ಒಂದು ಎಲ್ಲರಿಗೂ ಒಂದೇ ಬಟ್ಟೆ ಫಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಆ ಥರನೇ ಪ್ರತಿಯೊಂದು ರೋಗಿಯ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ನಾವು ಡಯಾಲಿಸಿಸ್ನ ಡಿಸೈಡ್ ಮಾಡ್ತೇವೆ ಕೆಲವರು ವಾರಕ್ಕೊಮ್ಮೆ ಮಾಡುವಂತಹರು ಇದ್ದಾರೆ ಕೆಲವರು ವಾರಕ್ಕೆ ಎರಡು ಮಾಡುವವರು ಇದ್ದಾರೆ ಕೆಲವರಿಗೆ ವಾರಕ್ಕೆ ಮೂರು ಮಾಡಿದ್ರು ಕೂಡ ಸಿಂಪ್ಟಮ್ಸ್ ಕಡಿಮೆ ಆಗೋದಿಲ್ಲ ಸೊ ಇದು ನಾವು ಪೇಷೆಂಟ್ಸ್ನ ಬೇಸಿಕ್ ಡಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಎರಡನೇದು ಅವರಲ್ಲಿ ಯೂರಿನ್ ಎಷ್ಟು ಹೋಗುತ್ತೆ ಅಂತ ಅಂದ್ರೆ ಕೆಲವು ಕಿಡ್ನಿ ತೊಂದರೆಯಲ್ಲಿ ಯೂರಿನ್ ಔಟ್ಪುಟ್ ಪ್ರಿಸರ್ವ್ ಆಗಿರುತ್ತೆ ಇಂಟಸ್ಟಿಷಲ್ ಡಿಸೀಸ್ ಅಂತ ಹೇಳ್ತವೆ ಅವರಲ್ಲಿ ಸಾಧಾರಣ ಒಂದು ಒಂದೂವರೆ ಲೀಟರ್ ಅಷ್ಟು ಯೂರಿನ್ ಅವರು ಪಾಸ್ ಮಾಡ್ತಾರೆ ಸೊ ಬೇಸಿಕಲಿ ಆ ಡಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಂಟಸ್ಟಿಷಲ್ ಡಿಸೀಸ್ ಅಲ್ಲಿ ಯೂಶಲಿ ಯೂರಿನ್ ಔಟ್ಪುಟ್ ಕಡಿಮೆ ಆಗುದಿಲ್ಲ ಎಂಡ್ ಸ್ಟೇಜ್ ತನ ಕಡಿಮೆ ಅಂತ ಅಂತವರಲ್ಲಿ ನಾವು ವಾರಕ್ಕೆ ಒಂದು ಇಲ್ಲ ಎರಡರಲ್ಲಿ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಕೆಲವು ಎಸ್ಪೆಷಲಿ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಮತ್ತೆ ಸೂಪರ್ ಇಂಪೋಸ್ಟ್ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಇಂಥವರಿಗೆ ಕಡ್ಡಾಯವಾಗಿ ವಾರಕ್ಕೆ ಮೂರು ಸಲ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಒಂದು ಡಯಾಲಿಸಿಸ್ ಇದು ಯೂಶ್ವಲಿ ಫೋರ್ ಅವರ್ಸ್ ಸೆಷನ್ ಆಗುತ್ತೆ ಸೊ ಫೋರ್ ಅವರ್ಸ್ ಸೆಷನ್ ವಾರಕ್ಕೆ ಒಂದು ಎರಡು ಇಲ್ಲ ಮೂರು ಸಲ ಮಾಡಬೇಕಾಗುತ್ತೆ ಎಸ್ ಮೇಡಮ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡಿದಿ ಅದಕ್ಕಿಂತ ಮುಂಚೆ ಒಂದು ಎಸ್ ವೀಕ್ಷಕರೇ ವೈದ್ಯ ಲೋಕ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ ಎನ್ಎಬಿಎಚ್ ಮತ್ತು ಐಎಸ್ಒ ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ ಇನ್ನೂರು ಹಾಸಿಗೆಗಳ ಸೌಲಭ್ಯ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್ ಡಯಾಲಿಸಿಸ್ ಸಪೋರ್ಟ್ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ ಔಷಧಾಲಯ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜನಪ್ರಿಯವಾಗಿರುವ ಉಡುಪಿಯ ಪ್ರಸಿದ್ಧ ಎನ್ಎಬಿಎಚ್ ಮತ್ತು ಐಎಸ್ಒ ಪ್ರಮಾಣೀಕೃತ ಆದರ್ಶ ಆಸ್ಪತ್ರೆಯ ಅಂಗಸಂಸ್ಥೆಯಾದ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದರ ಶ್ರೀ ಆದರ್ಶ ಕಾಲೇಜ್ ಆಫ್ ನರ್ಸಿಂಗ್ ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ನಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ ಅನುಭವಿ ಶಿಕ್ಷಕರ ತಂಡ ಉತ್ತಮ ಪ್ರಯೋಗಾಲಯ ವಿಶಾಲ ಗ್ರಂಥಾಲಯ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವನ್ನು ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲೆವೂರು ಉಡುಪಿ ಇರಾವ ಬಳಿಕ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಬ್ರೇಕಿಂತ ಮುಂಚೆ ಮೇಡಮ್ ನಮಗೆ ಕಿಡ್ನಿಯ ಸಮಸ್ಯೆ ಅಂತಂದ್ರೆ ಏನು ಯಾವ ರೀತಿಯಲ್ಲಿ ಈ ಒಂದು ಸಮಸ್ಯೆ ನಮಗೆ ಬರ್ತದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ರು ಇನ್ನಷ್ಟು ಮಾತಾಡೋದಿದೆ ಮಾತನ್ನು ಮುಂದುವರ್ಸಂಡು ಬನ್ನಿ ಮೇಡಮ್ ನೀವು ಅವಾಗ ಹೇಳ್ತಾ ಇದ್ರಿ ಡಯಾಲಿಸಿಸ್ ಬಗ್ಗೆ ಕೆಲವರಿಗೂ ಕೊನೆಯ ಸ್ಟೇಜಿಗೆ ಹೋಗಿರ್ತಾರೆ ಅಲ್ವಾ ಸೊ ಅಂತವರು ತಮ್ಮ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ ಈಗ ಕೊನೆಯ ಸ್ಟೇಜ್ಗೆ ಹೋದವರಲ್ಲಿ ನಾವು ಸಿಂಪ್ಟಮ್ ಸ್ಟಾರ್ಟ್ ಆದ ನಂತರ ನಾವು ಡಯಾಲಿಸಿಸ್ ಅನ್ನ ಚಾಲು ಮಾಡ್ತೇವೆ ಸೊ ಆ ಸಿಂಪ್ಟಮ್ಸ್ ಬಾರದೆ ನೋಡ್ಕೊಳ್ಬೇಕು ಅಂತಂದ್ರೆ ಪ್ರಥಮವಾಗಿ ಅವರು ನೀರಿನ ಅಂಶವನ್ನ ಕಡಿಮೆ ಕುಡಿಬೇಕಾಗತ್ತೆ ಆಯ್ತಾ ಎಂಟುನೂರರಿಂದ ಒಂದು ಲೀಟರ್ ಅಂದರೆ ಅದು ಕೂಡ ಸ್ಪೆಸಿಫಿಕ್ ಆಗಿ ಅವರು ಯೂರಿನ್ ಎಷ್ಟು ಹೋಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಜನರಲಿ ಅಂದರೆ ಮಧುಮೇಹ ಸೀಕೆಡಿಗೆ ಕಾಮನ್ ಕಾಸಸ್ ಆದ್ರಿಂದ ಯೂಶ್ವಲಿ ಅವರಲ್ಲಿ ಯೂರಿನ್ ಔಟ್ಪುಟ್ ಕಡಿಮೆ ಇರುತ್ತೆ ಸೊ ಎಂಟ್ನೂರರಿಂದ ಒಂದು ಲೀಟರ್ ನೀರು ಅಂತಂದ್ರೆ ನೀರು ಮಾತ್ರ ಅಲ್ಲ ಎಲ್ಲ ದ್ರವ ಪದಾರ್ಥಗಳು ಸಾರು ಸಾಂಬಾರು ನಮ್ಮ ಮೊಸರು ಮಜ್ಜಿಗೆ ಚಹಾ ಕಾಪಿ ಎಲ್ಲ ಸೇರಿ ದ್ರವ ಪದಾರ್ಥಗಳ ಸೇವನೆಯನ್ನ ನಾವು ಮಿತವಾಗಿ ಇಟ್ಕೊಳ್ಬೇಕು ಸೊ ಎಂಟ್ನೂರರಿಂದ ಒಂದು ಲೀಟರ್ ಎರಡನೆಯದಾಗಿ ಉಪ್ಪಿನ ಅಂಶವನ್ನ ಕಡಿಮೆ ತಿನ್ಬೇಕು ಉಪ್ಪು ಜಾಸ್ತಿ ತಿಂದರೆ ಉಪ್ಪ ತಿಂದವನಿಗೆ ನೀರ ಕುಡಿಯಲೇಬೇಕು ಅಂತ ಒಂದು ಗಾದೆ ಇದೆ ಸೊ ನೀವು ಉಪ್ಪು ತಿಂದರೆ ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾಗೂ ನಾವು ಫ್ಲೂಯಿಡ್ ಇಂಟೆಕ್ ಅಂದ್ರೆ ನೀರಿನ ಸೇವನೆ ಕೂಡ ಜಾಸ್ತಿ ಆಗುತ್ತೆ ಮೂರನೇ ಮೂರನೆಯದಾಗಿ ಏನಂತಂದರೆ ಪ್ರೋಟೀನ್ ಅಂಶವನ್ನು ನಾವು ಕಡಿಮೆಯಾಗಿ ಸೇವಿಸಬೇಕಾಗತ್ತೆ ಪ್ರೋಟೀನ್ ಅಂಶ ನಾವು ಜಾಸ್ತಿ ಸೇವನೆ ಮಾಡಿದರೆ ಅದು ಕಿಡ್ನಿ ಮೇಲೆ ಪ್ರೆಷರ್ ಜಾಸ್ತಿಯಾಗಿ ಸೊ ಕಿಡ್ನಿ ಫೇಲಿಯರ್ ಆಗಿ ಪ್ರೋಗ್ರೆಸ್ ಆಗ್ತದೆ ಹಾಗೂ ಕೆಲವು ಯುರಿಮಿಕ್ ಸಿಂಟಮ್ಸ್ ಕೂಡ ಈ ಪ್ರೋಟೀನ್ ಅಂಶ ಜಾಸ್ತಿ ಸೇವನೆಯಿಂದ ಕೂಡ ಯುರಿಮಿಕ್ ಸಿಂಟಮ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಪ್ರೋಟೀನ್ ಅಂಶವನ್ನು ಕಡಿಮೆ ಸೇವನೆ ಮಾಡ್ಕೊಳ್ಬೇಕು ಆದಷ್ಟು ನಾವು ವೆಜಿಟೇರಿಯನ್ ಫುಡ್ನ ಕನ್ಸ್ಯೂಮ್ ಮಾಡ್ಕೊಳ್ಬೇಕು ಯಾಕಂತಂದರೆ ವೆಜಿಟೇರಿಯನ್ ಫುಡಲ್ಲಿ ಆಲ್ಕಲಿ ಅಮೌಂಟ್ ಜಾಸ್ತಿ ಇರುತ್ತೆ ನಮ್ಮ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಜಾಸ್ತಿ ಆ್ಯಸಿಡ್ ಅಂಶ ಇರುತ್ತೆ ಸೊ ನಮ್ಮ ಕಿಡ್ನಿ ವೈಫಲ್ಯದಲ್ಲಿ ಆಲ್ರೆಡಿ ಆ್ಯಸಿಡ್ ಅಂಶ ಜಾಸ್ತಿನೇ ಇದ್ದಿರುತ್ತೆ ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಆ್ಯಸಿಡನ್ನು ನಾವು ಆ್ಯಡ್ ಮಾಡಲು ಬಯಸೋದಿಲ್ಲ ಸೊ ಆದಷ್ಟು ನಾವು ವೆಜಿಟೇರಿಯನ್ ಪ್ರೋಟೀನನ್ನು ಕನ್ಸ್ಯೂಮ್ ಮಾಡಬೇಕು ಹಾಗೂ ನಾವು ಲೀಚ್ ಮಾಡಬೇಕು ಯಾವಾಗ ಲೀಚ್ ಅಂತಂದ್ರೆ ನಾವು ಸೊಪ್ಪು ತರಕಾರಿ ಕಾಳು ಬೇಳೆಗಳನ್ನೆಲ್ಲ ನಾವು ಪದಾರ್ಥದಲ್ಲಿ ಉಪಯೋಗಿಸುವಾಗ ಅದನ್ನು ಬೇಯಿಸಿ ಅದರಲ್ಲಿರುವಂತಹ ನೀರನ್ನು ತೆಗೆದು ಸೇವಿಸಬೇಕು ಸೊ ಈ ಲೀಚಿಂಗ್ ಪ್ರಾಸೆಸ್ ಅಲ್ಲಿ ನಮಗೆ ತುಂಬಾ ಪ್ರೋಟೀನ್ ಪೊಟ್ಯಾಶಿಯಂ ಎಲ್ಲ ಕಡಿಮೆ ಆಗುತ್ತೆ ಮೂರನ ಇನ್ನೊಂದೇನು ಹೇಳಿದ್ರೆ ಹೇಳಿದರೆ ಫ್ರೂಟ್ಸ್ ಇಂಟೇಕ್ ಫ್ರೂಟ್ಸ್ ಇಂಟೇಕ್ ಅನ್ನ ಕಡಿಮೆ ಆಗಬೇಕು ಈ ನಮ್ಮ ಸಿ ಕೆ ಡಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಪೊಟ್ಯಾಶಿಯಂ ಅಂತ ಒಂದು ಖನಿಜ ಹೆಚ್ಚಿನವರಲ್ಲಿ ಅದು ಜಾಸ್ತಿ ಇರುತ್ತೆ ಸೊ ನಮ್ಮ ಫ್ರೂಟ್ಸ್ ರಾಗಿ ಮತ್ತೆ ಬೊಂಡ ನೀರು ಇದೆಲ್ಲ ತುಂಬಾ ಹೈ ಪೊಟ್ಯಾಷಿಯಂ ರಿಚ್ ಫುಡ್ ಸೊ ಇದನ್ನ ನಾವು ಸೇವಿಸಿದ್ರೆ ನಮ್ಮ ಪೊಟ್ಯಾಷಿಯಂ ಕಂಟೆಂಟ್ ಮೈಯಲ್ಲಿ ಜಾಸ್ತಿ ಆಗ್ತದೆ ಸೊ ಇದೊಂದು ಪೊಟ್ಯಾಷಿಯಂನಿಂದ ನಿಂದ ತುಂಬಾ ಸಮಸ್ಯೆಗಳು ಹಾರ್ಟ್ ಬೀಟ್ ವೇರಿಯೇಷನ್ ಇಂದ ಹಿಡಿದು ತುಂಬಾ ತುಂಬಾ ಸಮಸ್ಯೆಗಳು ಆಗುತ್ತವೆ ಸೊ ಅದನ್ನು ನಾವು ತಡೆಗಣಿಸಲಿಕ್ಕೆ ಫ್ರೂಟ್ ಇಂಟೇಕ್ನ ಕಡಿಮೆ ಮಾಡಬೇಕು ಹಾಗೂ ನಾವು ಕೊಟ್ಟಿರುವಂತಹ ಟ್ಯಾಬ್ಲೆಟ್ಸ್ ಎಸ್ಪೆಷಲಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬ್ಲಡ್ ಪ್ರೆಷರಿಗೆ ಕಂಟ್ರೋಲಿಗೆ ಕೊಡುವಂತಹ ಟ್ಯಾಬ್ಲೆಟ್ನ ಕರೆಕ್ಟ್ ಆಗಿ ಸೇವಿಸಬೇಕು ಸೊ ಇದೊಂದು ಈ ತರ ಒಂದು ನಾವು ಜಾಗ್ರತೆ ವಹಿಸಿದ್ರೆ ನಾವು ಡಯಾಲಿಸಿಸ್ ಅನ್ನ ಆದಷ್ಟು ತಳ್ಬಹುದು ಅಟ್ ಸಮ್ ಪಾಯಿಂಟ್ ಡಯಾಲಿಸಿಸ್ ಅನಿವಾರ್ಯ ಡೆಫಿನೆಟ್ಲಿ ಬಟ್ ಅದನ್ನು ಎಷ್ಟು ಆಗ್ತದೆ ಅಷ್ಟು ನಾವು ತಳ್ಬಹುದು ತಳ್ಬಹುದು ಓಕೆ ಕಿಡ್ನಿಯಲ್ಲಿ ಬೇರೆ ಯಾವ್ಯಾವ ತರದ ಒಂದು ಸಮಸ್ಯೆಗಳು ಕಂಡು ಬರ್ತದೆ ಅಂತ ಕಿಡ್ನಿಯಲ್ಲಿ ಅಂದರೆ ಈಗ ಕಾಮನ್ ಆಗಿ ನಾವು ನೋಡಿಕೊಳ್ಳುವುದು ಅಂತಂದ್ರೆ ಕ್ರಾನಿಕ್ ಕಿಡ್ನೀಸ್ ದೀರ್ ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಅದು ಬಿಟ್ಟರೆ ಎರಡನೇದಾಗಿ ನಾವು ಕಾಮನ್ಲಿ ಕಾಣುವಂತ ಡಿಸೀಸ್ ಅಂದ್ರೆ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಇದೆರಡ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೇನೆ ಇದು ಬಿಟ್ಟರೆ ಕಿಡ್ನಿ ಸ್ಟೋನ್ಸ್ ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆ ಬಿ ಇಂದ ಆಗುವಂತಹ ಕಿಡ್ನಿ ಸಮಸ್ಯೆ ಹೈಪರ್ಟೆನ್ಸಿವ್ ನೆಫ್ರೋಸ್ಲಿರೋಸಿಸ್ ಕಿಡ್ನಿಯಲ್ಲಿ ಕ್ಯಾನ್ಸರ್ ಕೂಡ ಬರಬಹುದು ಸೊ ರೀನಲ್ ಸೆಲ್ ಕಾರ್ಸಿನೋಮಾ ಮೂತ್ರಪಿಂಡದ ಸೋಂಕು ಮೂತ್ರಪಿಂಡದ ಇನ್ಫೆಕ್ಷನ್ ಆದರೆ ಅದನ್ನು ಮೂತ್ರಪಿಂಡದ ಸೋಂಕು ಅಂತ ಹೇಳ್ತೇವೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಹಾಗೂ ಕಂಜನೈಟಲ್ ಎನಾಮಲಿಸ್ ಅಂತ ಹೇಳ್ತೇವೆ ಅಂದ್ರೆ ಕೆಲವರು ಹುಟ್ಟುವಾಗಲೇ ಅವರಲ್ಲಿ ಕಿಡ್ನಿಯ ಆಕಾರದಲ್ಲಿ ತೊಂದರೆ ಇರ್ತದೆ ಅಂದ್ರೆ ಕೆಲವರು ಒಂದೇ ಕಿಡ್ನಿಯಲ್ಲಿ ಕೆಲವರಿಗೆ ಹುಟ್ಟುವಾಗಲೇ ಒಂದೇ ಕಿಡ್ನಿ ಇರುತ್ತೆ ಕೆಲವರಿಗೆ ಕಿಡ್ನಿ ಅದು ಅದರ ಪ್ಲೇಸ್ ಕೆಳಗಡೆ ಇಲ್ಲ ಮೇಲ್ಗಡೆ ಇರುತ್ತೆ ಎಕ್ಟೋಪಿಕ್ ಕಿಡ್ನಿ ಅಂತ ಹೇಳ್ತಾರೆ ಕೆಲವರಿಗೆ ಎರಡೂ ಕಿಡ್ನಿ ಜಾಯಿಂಟ್ ಆಗಿರುತ್ತೆ ಫ್ಯೂಸ್ಡ್ ಕಿಡ್ನಿ ಹಾರ್ಸ್ ಶೂ ಶೇಪ್ ಕಿಡ್ನಿ ಅಂತ ಹೇಳ್ತಾರೆ ಸೊ ಕಿಡ್ನಿಯಲ್ಲಿ ಆಕಾರದ ತೊಂದರೆ ಕೂಡ ಇರಬಹುದು ಇದನ್ನ ಕಂಜನೈಟಲ್ ಅನಾಮಲೀಸ್ ಆಫ್ ದ ಕಿಡ್ನಿ ಯುರಿನರಿ ಟ್ರ್ಯಾಕ್ಟ್ ಅಂತ ಹೇಳ್ತೇವೆ ಸೊ ಕಿಡ್ನಿಯಲ್ಲಿ ಇದೆಲ್ಲ ಸಮಸ್ಯೆಗಳು ಬರಬಹುದು ಇವಾಗ ದೀರ್ಘಕಾಲಿಕ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದವರಿಗೆ ಅವರಿಗೆ ಡಯಾಲಿಸ್ ಅನ್ನುವಂಥದ್ದು ಮುಖ್ಯವಾಗಿರುತ್ತದೆ ಅಂತಂದ್ರೆ ಡಯಾಲಿಸ್ ಮಾಡಲೇಬೇಕಾಗಿರ್ತದ ಅಂತ ಈಗ ದೀರ್ಘಕಾಲಿಕ ಕಿಡ್ನಿ ತೊಂದರೆ ಅವರಿಗೆ ಡಯಾಲಿಸಿಸ್ ಮಾತ್ರವಲ್ಲ ಅದು ಬಿಟ್ರೆ ಇನ್ನೊಂದು ಆಪ್ಷನ್ ಏನು ಹೇಳಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅದು ಯಾವತ್ತು ಬೆಸ್ಟ್ ಆಪ್ಷನ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸಸ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಕಿಡ್ನಿ ಕಸಿ ಕಿಡ್ನಿ ಕಸಿ ಅಂತಂದ್ರೆ ಬೇರೆಯವರ ನಾರ್ಮಲ್ ಇರುವಂತಹ ಕಿಡ್ನಿಯನ್ನು ತೆಗೆದು ನಾವು ರೋಗಿಗಳಲ್ಲಿ ಹಾಕಿ ಆ ಕಿಡ್ನಿಯನ್ನು ಈ ರೋಗಿಯ ಕಿಡ್ನಿಯ ಕೆಲಸವನ್ನ ಮಾಡಲು ಬಿಡುವುದು ಅದನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ ಸೊ ಇದೊಂದು ಅಡ್ವಾಂಟೇಜ್ ಏನ್ ಹೇಳಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ನ ಅವರು ಲೀಡ್ ಮಾಡಬಹುದು ಹಾಸ್ಪಿಟಲ್ ವಿಸಿಟ್ ಈಗ ಡಯಾಲಿಸಿಸ್ ಮಾಡಬೇಕು ವಾರಕ್ಕೆ ಎರಡು ಸಲ ಮೂರು ಸಲ ಕಡ್ಡಾಯವಾಗಿ ಬರಬೇಕು ಸೂಜಿ ಚುಚ್ಚಿಸ್ಕೊಳ್ಬೇಕು ರಕ್ತ ಪರೀಕ್ಷೆಗಳನ್ನೆಲ್ಲ ಮಾಡಬೇಕು ಸೊ ಅದೆಲ್ಲ ತುಂಬ ಸಮಸ್ಯೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡು ಮಾಡಿದ ನಂತರ ಡೆಫಿನೆಟ್ಲಿ ಪ್ರಿಕಾಷನರಿ ಥಿಂಗ್ಸ್ ಎಲ್ಲ ತಗೊಳ್ಬೇಕು ಬಟ್ ಒನ್ಸ್ ಅದು ಸೆಟ್ಲ್ ಆದ ನಂತರ ಅವರು ನಿಯರ್ ನಾರ್ಮಲ್ ಲೈಫ್ನ ಲೀಡ್ ಮಾಡಬಹುದು ಅವರಿಗೆ ಮಕ್ಕಳಾಗ್ತದೆ ಮದುವೆ ಮಾಡ್ಕೊಳ್ಬಹುದು ಮಕ್ಕಳಾಗಬಹುದು ಹಾಗೂ ಅವರು ಟೂರಿಗೆ ಹೋಗಬಹುದು ಮತ್ತೆ ಕೆಲಸಕ್ಕೆ ಹೋಗ್ಬಹುದು ಮಕ್ಕಳು ಸ್ಕೂಲಿಗೆ ಹೋಗ್ಬೋದು ಸೊ ಇದೆಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಇದು ಅಡ್ವಾಂಟೇಜ್ ಸೊ ಈ ಒಂದು ಅಲ್ಲಿ ಎರಡು ತರಹದ ಟ್ರಾನ್ಸ್ಪ್ಲಾಂಟೇಷನ್ ಇರುತ್ತೆ ಒಂದು ಕೆಡಾವರಿಕ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಲೈವ್ ರಿಲೇಟೆಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಲೈವ್ ರಿಲೇಟೆಡ್ ಅಂತಂದ್ರೆ ರೋಗಿಯ ಸ್ವಂತ ಸಂಬಂಧಿಕರು ಅಂದ್ರೆ ಈಗ ಭಾರತ ದೇಶದಲ್ಲಿ ಕಿಡ್ನಿ ಕೊಡುವ ಕೊಡಲಿಕ್ಕೆ ಆಗುವಂತಹ ಸಂಬಂಧಿಕರು ಯಾರಂದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಬ್ರದರ್ ಸಿಸ್ಟರ್ ಸಿಬ್ಲಿಂಗ್ಸ್ ಸೊ ಈ ಒಂದು ಪ್ರೈಮರಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೇವೆ ಸೊ ರೋಗಿಯ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಸ್ವೈಚ್ಛೆಯಿಂದ ಅವರು ಕಿಡ್ನಿ ದಾನ ಮಾಡಲು ಇಚ್ಛಿಸಿದರೆ ಅವರ ಕಿಡ್ನಿಯನ್ನು ನಾವು ಪೇಷಂಟ್ ಮೂಲಕ ಪೇಷೆಂಟಿಗೆ ಹಾಕ್ಬೋದು ಸೊ ಇದರದೊಂದು ಅಡ್ವಾಂಟೇಜ್ ಅಂದರೆ ಜೆನೆಟಿಕ್ ಅಡ್ವಾಂಟೇಜಸ್ ಇರುತ್ತೆ ಈ ನಮ್ಮ ಲೈವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಯಾಕಂದ್ರೆ ಯೂಶಲಿ ಅವರಲ್ಲಿ ನಮ್ಮ ರೋಗಿಗಳು ಹಾಗೂ ಪ್ರೈಮರಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಸರ್ಟನ್ ಜೆನೆಟಿಕ್ ಕಾಂಪೊನೆಂಟ್ಸ್ ಅವರು ಯಾಕಂದ್ರೆ ಅವರು ಒಂದೇ ಫ್ಯಾಮಿಲಿ ಅಲ್ಲಿ ಇದ್ದರು ಇದು ಸ್ಪೌಸಲ್ ಡೋನರ್ ಗೆ ಬರುವುದಿಲ್ಲ ಜನರಿ ನಾವು ಪ್ರೈಮರಿ ಡಿಗ್ರಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಸೊ ಇವರಲ್ಲಿ ಆ ಕಿಡ್ನಿ ಆಕ್ಸೆಪ್ಟ್ ನಮ್ಮ ರೋಗಿಯ ಬಾಡಿ ನಮ್ಮ ದಾನಿಯ ಕಿಡ್ನಿಯನ್ನ ಆಕ್ಸೆಪ್ಟ್ ಮಾಡಿಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇನ್ ಕೇಸ್ ಕೆಲವರು ಯಾರಿಗಾದ್ರೂ ಡಿಗ್ರಿ ರಿಲೇಟಿವ್ಸ್ ಯಾರು ಇಲ್ಲದಿದ್ದಲ್ಲಿ ಅವರು ಕೆಡಾವರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಗೆ ಆಪ್ ಮಾಡ್ಕೊಡ್ಬೋದು ಸೊ ಕೆಡಾವರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಯಾರ ಯಾರಾದ್ರೂ ಈಗ ಆಕ್ಸಿಡೆಂಟ್ ಇಂದ ಆಗಲಿ ಇಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಅವರದು ನಿಧನರಾದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕಿಡ್ನಿಯನ್ನ ಅಂಗಾಂಗಗಳನ್ನ ದಾನ ಮಾಡ್ತಾರೆ ಸೊ ಆ ದಾನಕ್ಕೆ ಒಂದು ಲಿಸ್ಟ್ ಅಂತ ಇರುತ್ತೆ ವೇಟಿಂಗ್ ಲಿಸ್ಟ್ ಅಂತ ಇರುತ್ತೆ ಅದಕ್ಕೆ ರಿಜಿಸ್ಟರ್ ಮಾಡಿದಲ್ಲಿ ಅದಕ್ಕೆ ವೇಟಿಂಗ್ ಲಿಸ್ಟ್ ಅಲ್ಲಿ ಬರುತ್ತೆ ಸೊ ಆ ವೇಟಿಂಗ್ ಲಿಸ್ಟ್ ಪ್ರಕಾರ ಆ ಕಿಡ್ನಿ ಆ ಪರ್ಟಿಕ್ಯುಲರ್ ರೋಗಿಗೆ ಅಲಾಟ್ ಆಗುತ್ತೆ ಸೊ ಆ ತರ ಮಾಡುವಂತಹ ಟ್ರಾನ್ಸ್ಪ್ಲಾಂಟೇಶನ್ ನ ಡಿಸೀಸ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಲ್ಲ ಕೆಡಾವರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ ಸೊ ಈ ಒಂದು ಎರಡು ತರದ್ದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅನ್ನ ಮಾಡ್ಬೋದು ಮೂರನೇದು ಏನು ಅಂತಂದರೆ ಸ್ವಾಪ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸ್ವಾಪ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಪೇರ್ ಡೋನರ್ ರೆಸಿಪೆಂಟ್ ಇರ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಗಂಡ ಹೆಂಡತಿ ಇರ್ತಾರೆ ಬಟ್ ಆ ಗಂಡನಿಗೆ ಆ ಹೆಂಡತಿದು ಸ್ಪೆಸಿಫಿಕ್ ಆಗಿ ಕಿಡ್ನಿ ತಗೊಳಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರು ಸೆನ್ಸಿಟೈಸ್ಡ್ ಆಗಿರ್ತಾರೆ ಆ ತರನೇ ಇನ್ನೊಂದು ಪೇರ್ ಇರ್ತಾರೆ ಈಗ ತಾಯಿ ಮಗು ಅಂತ ಅಂದ್ಕೊಳ್ಳಿ ಅವರಿಗೆ ಬ್ಲಡ್ ಗ್ರೂಪ್ ವೇರಿಯೇಷನ್ ಇಂದ ಆಗಲಿ ಬೇರೆ ಕಾರಣಗಳಿಂದ ಆ ತಾಯಿ ಆ ಮಗನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಅವರನ್ನು ನಾವು ಸ್ವಾಪ್ ಕಿಡ್ನಿ ಅಂದರೆ ಎಕ್ಸ್ಚೇಂಜ್ ಪ್ಯಾಡ್ ಕಿಡ್ನಿ ಡೋನರ್ ಸೊ ಈ ಒಂದು ನಮ್ಮ ಪ್ಯಾರ್ ಎದು ಡೋನರ್ ಇದು ಕಿಡ್ನಿಯನ್ನು ಪ್ಯಾರ್ ಬೀದು ರೆಸಿಪಿಯೆಂಟಿಗೆ ಹಾಕಿ ಪ್ಯಾರ್ ಬೀದು ಕಿಡ್ನಿ ಡೋನರ್ನ ಪ್ಯಾರ್ ಏದು ರೆಸಿಪಿಯೆಂಟಿಗೆ ಹಾಕೋದನ್ನ ಅದನ್ನು ಸ್ವಾಪ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೇವೆ ಒಂಥರ ಎಕ್ಸ್ಚೇಂಜ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸೊ ಈಗ ಇದೊಂದು ಇಂಪಾರ್ಟೆಂಟ್ ಮೋಡ್ ಆಫ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ ಓಕೆ ಕಿಡ್ನಿ ವರ್ಗಾವಣೆ ಮಾಡಲಿಕ್ಕಿಂತ ಮುಂಚೆಲ್ಲ ಪ್ರೊಸೆಸ್ ಈಗ ಕಿಡ್ನಿ ವರ್ಗಾವಣೆ ಮಾಡೋದು ನಮ್ಮ ಪ್ರೈಮರಿ ಏಮ್ ಏನ್ ಅಂತ ಹೇಳಿದ್ರೆ ನಾವು ಕಿಡ್ನಿ ಯಾರಿಂದ ತೆಗಿತೇವೆ ಅವರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರಬಾರ್ದು ಫ್ಯೂಚರಲ್ಲಿ ಸೊ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಅವರು ಡಾನಿ ಆಗ್ಲಿಕ್ಕೆ ಫಿಟ್ ಇದ್ದಾರಾ ಅಂತ ನಾವು ಚೆಕ್ ಮಾಡ್ತೇವೆ ಸೊ ಏಜ್ ಕ್ರೈಟೀರಿಯಾ ಅಂತ ಇರುತ್ತೆ ಎರಡನೇದು ಅವರಲ್ಲಿ ಏನಾದರೂ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆ ಇದೆಯಾ ಇಲ್ಲ ಫ್ಯೂಚರಲ್ಲಿ ಕಿಡ್ನಿ ಕಾಯಿಲೆ ಬರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅದನ್ನು ಚೆಕ್ ಮಾಡ್ತೇವೆ ಸೊ ಮಧುಮೇಹ ಇದೆಯಾ ರಕ್ತದೊತ್ತಡ ಇದೆಯಾ ಸೊ ದೀಸ್ ಕಿಡ್ನಿಯಲ್ಲಿ ಆಲ್ರೆಡಿ ಪ್ರೋಟೀನ್ ಹೋಗ್ತಾ ಇದೆಯಾ ಅರ್ಲಿ ಸ್ಟೇಜಸ್ ಆಫ್ ಕಿಡ್ನಿ ಡ್ಯಾಮೇಜ್ ಇದೆಯಾ ಇದೆಲ್ಲ ನಾವು ಚೆಕ್ ಮಾಡ್ತೇವೆ ಎರಡು ಮೂರನೇದೇನಾಗಿ ಅವರಲ್ಲಿ ಎರಡು ಕಿಡ್ನಿ ಇದೆಯಾ ಅಂತ ಅದು ಚೆಕ್ ಮಾಡ್ಬೇಕು ಯಾಕಂದ್ರೆ ನಾನು ಹೇಳಿದಾಗೆ ಕೆಲವರಿಗೆ ಒಂದೇ ಕಿಡ್ನಿ ಇರುತ್ತೆ ಬರ್ತಿದ್ದಾನೆ ಒಂದೇ ಕಿಡ್ನಿ ಇರುತ್ತೆ ಸೊ ಅಂಥವರೆಲ್ಲ ದಾನಿಗಳಿಗೆ ಫಿಟ್ ಇರೋದಿಲ್ಲ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಿಟ್ನೆಸ್ ಆಫ್ ದ ಡೋನರ್ ಸೊ ಒನ್ಸ್ ಡೋನರ್ ಫಿಟ್ ಅಂದರೆ ಕೊಡಬಹುದು ಕೊಟ್ಟರೆ ಅವರಿಗೆ ಏನಾದರೂ ತೊಂದರೆ ಆಗುವುದಿಲ್ಲ ಅಂತ ನಮಗೆ ಖಚಿತವಾದ ನಂತರ ನಾವು ಡೋನರ್ ಮತ್ತೆ ರೆಸಿಪಿಯೆಂಟ್ದು ಮ್ಯಾಚಿಂಗ್ ಮಾಡ್ತೇವೆ ಅಂದರೆ ಆ ಡೋನರ್ ಇದು ಕಿಡ್ನಿ ಈ ರೆಸಿಪಿಯೆಂಟಿಗೆ ಹಾಕಿದರೆ ಆ ರೆಸಿಪಿಯೆಂಟಿದ್ದು ಬಾಡಿ ಆ ಕಿಡ್ನಿಗೆ ಆಕ್ಸೆಪ್ಟ್ ಮಾಡ್ಕೊಳ್ತದಾ ಇಲ್ಲ ಅಂತ ನೋಡಲಿಕ್ಕೆ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೇವೆ ಸೊ ಇವರ ರಕ್ತವನ್ನು ಅವರ ರಕ್ತದೊಟ್ಟಿಗೆ ಮಿಕ್ಸ್ ಮಾಡಿ ಅದು ರಿಯಾಕ್ಷನ್ ಆಗ್ತದಾ ಅಂತ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಬೇಕಂದ್ರೆ ಹಾಗೆ ಸೊ ಅದು ನೋಡ್ತೇವೆ ಮತ್ತೆ ರೆಸಿಪೆಂಟ್ ಫಿಟ್ ಇದ್ದಾರಾ ಅಂತ ಅಂದ್ರೆ ಕೆಲವು ಈಗ ಕೆಲವು ಸಮಸ್ಯೆ ಇದ್ರೆ ರೆಸಿಪೆಂಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗುದಿಲ್ಲ ಅಂದ್ರೆ ತುಂಬಾ ಹಾರ್ಟಿನ ಪ್ರಾಬ್ಲಮ್ಸ್ ಇದ್ರೆ ಮಾನಸಿಕ ತೊಂದರೆ ಇದ್ರೆ ರೆಸಿಪೆಂಟಿಗೆ ಕ್ಯಾನ್ಸರ್ ಇದ್ರೆ ಸೊ ಆವಾಗ ರೆಸಿಪೆಂಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಪರಿಸ್ಥಿತಿ ಬರುವುದಿಲ್ಲ ಸೊ ರೆಸಿಪಿಯೆಂಟ್ ಫಿಟ್ ಇದ್ದಾರಾ ಅಂತ ನೋಡ್ತೇವೆ ಸೊ ಈ ಮೂರು ಹಂತದ ಟೆಸ್ಟ್ಗಳ ಆದ ನಂತರ ಮತ್ತೆ ಕೆಲವು ಪೇಪರ್ ವರ್ಕ್ ಎಲ್ಲ ಇರುತ್ತೆ ಸೊ ದಟ್ ಇಸ್ ಗೌರ್ಮೆಂಟ್ ರಿಲೇಟೆಡ್ ಸೊ ಅದು ಎಲ್ಲ ಮುಗ್ದ ನಂತರ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಮಾಡ್ತೇವೆ ಆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎರಡು ಕಿಡ್ನಿ ಇರುತ್ತೆ ಅಲ್ವಾ ಇವಾಗ ಇನ್ ಕೇಸ್ ಏನಾದರೂ ಒಂದು ಕಿಡ್ನಿಗೆ ಪ್ರಾಬ್ಲಮ್ ಆಗಿ ತೆಗೆದ್ರ ಮೇಲೆ ಮನುಷ್ಯ ಒಂದೇ ಕಿಡ್ನಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆಯಾ ಡೆಫಿನೆಟ್ಲಿ ಎಸ್ ಆನ್ಸರ್ ಏನು ಹೇಳಿದ್ರೆ ಡೆಫಿನೆಟ್ಲಿ ಎಸ್ ಯಾಕಂತಂದ್ರೆ ಆ ಕೆಲವು ಜನರು ಹುಟ್ಟುವಾಗಲೇ ಒಂದು ಕಿಡ್ನಿಯಲ್ಲೇ ಹುಟ್ಟಿರ್ತಾರೆ ಅವರು ಎಷ್ಟೋ ಜನರು ಅವರಿಗೆ ಗೊತ್ತೇ ಇರುವುದಿಲ್ಲ ಒಂದೇ ಕಿಡ್ನಿ ಇದೆ ಅಂತೇಳಿ ಸೊ ಯಾವುದೇ ಕಾರಣಕ್ಕೆ ಈಗ ಬೇರೆ ಕಾರಣದಿಂದ ಹೊಟ್ಟೆ ನೋವು ಆಗಲಿ ಇಲ್ಲ ನಮ್ಮ ವರ್ಕ್ ರಿಲೇಟೆಡ್ ಹೆಲ್ತ್ ಆಗಲಿ ಸ್ಕ್ಯಾನ್ ಮಾಡೋರಿಗೆ ಗೊತ್ತಿರುತ್ತೆ ಒಂದೇ ಕಿಡ್ನಿ ಇದೆ ಅಂತ ಹೇಳಿ ಸೊ ಅವರು ನಾರ್ಮಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು ಎರಡನೇದಾಗಿ ನಾವು ಕಿಡ್ನಿ ಡೋನರ್ಸ್ ಅಂತ ಹೇಳ್ತೇವೆ ಕಿಡ್ನಿ ಡೋನರ್ಸ್ ಕೂಡ ಒಂದು ಕಿಡ್ನಿಯನ್ನ ಕೊಟ್ಟಿರ್ತಾರೆ ಸೊ ಅವರು ಕೂಡ ಒಂದೇ ಕಿಡ್ನಿಯಿಂದ ಬದುಕಿರ್ತಾರೆ ಬಟ್ ಇಂಪಾರ್ಟೆಂಟ್ ಏನು ಹೇಳಿದ್ರೆ ಒಂದೇ ಕಿಡ್ನಿ ಇದ್ದವರು ಆಲ್ವೇಸ್ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗುವಂಥ ರಿಸ್ಕ್ ಇದ್ದೇ ಇರುತ್ತೆ ಸೊ ಅವರು ಜಾಗ್ರತೆ ವಹಿಸ್ಕೊಳ್ಬೇಕು ಯಾಕಂದ್ರೆ ಒಬ್ಬ ಮನುಷ್ಯನ ಕೆಲಸ ಇಬ್ರು ಮನುಷ್ಯರ ಕೆಲಸ ಒಬ್ಬ ಮನುಷ್ಯ ಮಾಡುವಾಗ ಇವೆಂಚುಲಿ ಓವರ್ಲೋಡ್ ಆಗುತ್ತೆ ಅವರ ಮೇಲೆ ಆ ಸೊ ಓವರ್ಲೋಡ್ನ ಪ್ರಿವೆಂಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಯಾವತ್ತು ಸ್ಕ್ರೀನಿಂಗ್ ಮಾಡ್ಕೊಳ್ತಾ ಇರಬೇಕು ಅಂದ್ರೆ ಅವರ ರಕ್ತದೊತ್ತಡವನ್ನ ಇದೆಯಾ ಇಲ್ಲ ರಕ್ತದತೆ ಬರದೇ ಆಗಿ ನೋಡ್ಕೊಳ್ಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು ಮಧುಮೇಹ ಬಂದ್ರೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಮದ್ ಮದ್ದುಗಳ ಸೇವನೆಯಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಸೊ ಡೆಫಿನೆಟ್ಲಿ ಒಂದು ಕಿಡ್ನಿ ಇದ್ದವ್ರು ಅಟ್ ರಿಸ್ಕ್ ಇರ್ತಾರೆ ಬಟ್ ಅವ್ರು ಜಾಗ್ರತೆ ವಹಿಸಿದ್ರೆ ಕಿಡ್ನಿ ವೈಫಲ್ಯ ಬರದೇ ಅವ್ರ ಜೀವನ ನಡೆಸ್ಬೋದು ನಡೆಸ್ಬೋದು ಖಂಡಿತ ಆಯ್ಸ್ ಇನ್ನೊಂದು ಕೇಳಬೇಕು ಮೇಡಮ್ ಯಾಕಂತಂದರೆ ಸಾಕಷ್ಟು ಜನ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿರ್ತವೆ ಅದರಿಂದ ಅವರು ಸಾಕಷ್ಟು ಮೆಡಿಸಿನ್ಸ್ಗಳನ್ನು ಸೇವನೆ ಮಾಡ್ತಾ ಇರ್ತಾರೆ ನೀವು ಹೇಳಿದರೆ ಸಾಕಷ್ಟು ಮೆಡಿಸಿನ್ಸ್ ಸೇವನೆ ಮಾಡೋದ್ರಿಂದ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೊ ಇಂಥವ್ರು ಏನು ಮಾಡಬೇಕಾಗತ್ತೆ ಸೊ ಇದು ನಾನು ಹೇಳಿದಾಗೆ ವರ್ಲ್ಡ್ ಕಿಡ್ನಿ ಡೇ ಥೀಮ್ ಲಾಸ್ಟ್ ಪಾರ್ಟ್ ಏನಂದ್ರೆ ಆಪ್ಟಿಮಲ್ ಯೂಸ್ ಆಫ್ ಮೆಡಿಕೇಶನ್ಸ್ ಆಪ್ಟಿಮಲ್ ಯೂಸ್ ಅಂದ್ರೆ ಅಗತ್ಯವಿರುವಾಗ ಮಾತ್ರ ನಾವು ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡಬೇಕು ಅಗತ್ಯವಿರುವಷ್ಟು ಮಾತ್ರ ನಾವು ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಕಾರಣಕ್ಕೂ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಈ ಈ ತರ ಸಮಸ್ಯೆ ಇದೆ ಹೇಳಿ ನಾವು ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂದ್ರೆ ಇಷ್ಟಿಷ್ಟು ಡೋಸ್ ಇಷ್ಟಿಷ್ಟು ದಿವಸ ಇಷ್ಟಿಷ್ಟು ಡ್ಯೂರೇಷನ್ ತಗೊಳ್ಬೇಕು ಅಂತ ಆ ಆ ಡ್ಯೂರೇಷನ್ ಅಷ್ಟೇ ತಗೊಳ್ಬೇಕು ಈಗ ಏನಾಗ್ತದೆ ಸೆಕೆಂಡ್ ಟೈಮ್ ಅದೇ ಸಿಂಪ್ಟಮ್ಸ್ ಬಂತು ಅಂತಂದ್ರೆ ನೀವು ನೀವು ಡಾಕ್ಟರ್ ಹತ್ರ ಹೋಗುದಿಲ್ಲ ನೀವು ಸೆಲ್ಫ್ ಪ್ರಿಸ್ಕ್ರೈಬ್ ಮಾಡ್ತೀರಾ ಸೆಲ್ಫ್ ಸೆಲ್ಫ್ ಟೈಮ್ ನೀವೇ ಪ್ರಿಸ್ಕ್ರೈಬ್ ಮಾಡ್ತೀರಾ ಹಾಗೂ ಇನ್ ಕೇಸ್ ಅದು ಸಿಂಟಮ್ಸ್ ಕಡಿಮೆ ಆಗಲಿಲ್ಲ ಅಂತ ಹೇಳಿರೋದು ಡ್ಯೂರೇಷನ್ ಇನ್ಕ್ರೀಸ್ ಇಲ್ಲ ಡೋಸ್ ಇನ್ಕ್ರೀಸ್ ಮಾಡ್ತೀರಾ ಸೊ ಮಾತ್ರೆಗಳು ಪ್ರಾಬ್ಲಮ್ ಅಲ್ಲ ಮಾತ್ರೆಗಳು ಅಧಿಕವಾಗಿ ಸೇವಿಸುವುದು ಪ್ರಾಬ್ಲಮ್ ಅನಗತ್ಯವಾಗಿ ಸೇವಿಸುವುದು ಪ್ರಾಬ್ಲಮ್ ಅಗತ್ಯವಾದಂತಹ ಮಾತ್ರೆಗಳನ್ನ ಅಗತ್ಯವಿರುವಷ್ಟು ಗೆ ಸೇವಿಸಿದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಆಗುದಿಲ್ಲ ಮೇಡಮ್ ಇವಾಗ ಸಾಕಷ್ಟು ಜನರಲ್ಲಿ ಯುರಿನ್ ಇನ್ಫೆಕ್ಷನ್ ಕಂಡು ಇದಕ್ಕೆ ಏನು ಪ್ರಮುಖ ಕಾರಣಗಳಂತ ಹೇಳೋದಾದ್ರೆ ಮೂತ್ರಪಿಂಡದ ಸೋಂಕು ಈಗ ತುಂಬಾ ಕಾಮನ್ ಕಾರಣ ತುಂಬಾ ಕಾಮನ್ ಡಿಸೀಸ್ ಆಗ್ಬಿಟ್ಟಿದೆ ಎಷ್ಟು ಕಾಮನ್ ಅಂತಂದ್ರೆ ಎಷ್ಟೋ ಜನರು ಅದನ್ನ ಮನೆ ಮದ್ದಿನಿಂದಲೇ ಅಹ್ ಆರೈಕೆ ಮಾಡಲು ಪ್ರಯತ್ನ ಪಡ್ತಾರೆ ಸೊ ಮೂತ್ರಪಿಂಡಗಳಲ್ಲಿ ಮೂತ್ರಪಿಂಡದ ಬೇರೆ 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 ಭಾಗಗಳಿವೆ ಸೊ ಯಾವ ಭಾಗಕ್ಕೆ ಸೋಂಕು ತಟ್ಟಿದೆ ಅದರ ಮೇಲೆ ಅದಕ್ಕೆ ಬೇರೆ ಬೇರೆ ಹೆಸರಲ್ಲಿ ನಾವು ಕರಿತೇವೆ ಈಗ ಮೂತ್ರ ಪಿಂಡದ ಮೂತ್ರ ಚೀಲ ಇಫೆಕ್ಟ್ ಆದರೆ ಯೂರಿನರಿ ಬ್ಲಾಡರ್ ಇಫೆಕ್ಟ್ ಆದರೆ ಅದಕ್ಕೆ ಸಿಸ್ಟೈಟಿಸ್ ಅಂತ ಹೇಳ್ತೇವೆ ಸೊ ಇದು ಹೆಂಗಸರಲ್ಲಿ ತುಂಬ ಕಾಮನ್ ಆಗಿ ಕಂಡು ಬರ್ತಿದೆ ಇದಕ್ಕೆ ಕಾರಣ ಏನಂತಂದ್ರೆ ಹೆಂಗಸರಲ್ಲಿ ಮೂತ್ರ ಪಾಸ್ ಮಾಡೋ ಜಾಗ ಹಾಗೂ ಗುದದ್ವಾರ ತುಂಬಾ ಹತ್ರ ಇದೆ ಹಾಗೂ ಮೂತ್ರ ಯುರಿತ್ರ ಯುರಿತ್ರ ಅಂತ ಹೇಳ್ತೇವಲ್ಲ ಅದ್ರ ಲೆಂತ್ ತುಂಬಾ ಸಣ್ಣದಿದೆ ಅದೇ ಅಲ್ಲದೆ ಈಗ ಮೆನು ಮೆನುಪಾಸ ಅಂದ್ರೆ ಮುಟ್ಟು ಆಗುದು ನಿಂತ ನಂತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆ ಮೂತ್ರ ಹೋಗೋ ಜಾಗದ್ದು ಪದರಗಳಲ್ಲಿ ವೇರಿಯೇಷನ್ಸ್ ಬರುತ್ತೆ ಅದರಿಂದ ಏಟ್ರೋಪಿಕ್ ವೆಜನೈಟಿಸ್ ಆಗ್ತದೆ ಸೊ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅದು ಬಿಟ್ರೆ ನಮ್ಮ ಹೆಂಗಸರಲ್ಲಿ ಏಜ್ ಆದ ನಂತರ ಅಹ್ ಗರ್ಭಕೋಶ ಜಾರ್ತದೆ ಪ್ರೋಲ್ಯಾಪ್ಸ್ ಅಂತ ಹೇಳ್ತೇವೆ ಸೊ ಅದು ಜಾರುವಾಗ ಒಂದು ಸಣ್ಣ ಪಾರ್ಟ್ ಆಫ್ ದ ನ ಕೂಡ ಎಳ್ದು ಹೋಗ್ತದೆ ಸೊ ಅಲ್ಲಿ ಯೂರಿನ್ ಅಹ್ ಒಟ್ಟು ಆಗಿ ಅಲ್ಲಿ ಸ್ಟಾಕ್ ಸ್ಟೋರ್ ಆದದ್ರಿಂದ ಅದು ಕೂಡ ಇನ್ಫೆಕ್ಷನ್ ಗೆ ಕಾರಣ ಆಗ್ತದೆ ಸೊ ಈ ಸಿಸ್ಟೈಟಿಸ್ ಅಂತ ಬಂದ್ರೆ ಅದಕ್ಕೆ ಬರುವಂತ ಸಿಂಪ್ಟಮ್ಸ್ ಏನು ಅಂತಂದ್ರೆ ಯೂರಿನ್ ಪಾಸ್ ಮಾಡುವಾಗ ಉರಿ ಬರುದು ಯೂರಿನ್ ಪಾಸ್ ಮಾಡುವಾಗ ನೋ ಬರುದು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸೋದು ಮೂತ್ರ ಪಾಸ್ ಮಾಡುವಾಗ ಅದರಲ್ಲಿ ರಕ್ತದ ಅಂಶ ಕಂಡು ಬರುವುದು ಯೂರಿನ್ ಪಾಸ್ ಮಾಡಿ ಆದ ನಂತರ ಕೂಡ ಇನ್ನೊಂಚೂರು ಪಾಸ್ ಮಾಡ್ಬೇಕು ಇನ್ನೊಂಚೂರು ಪಾಸ್ ಮಾಡ್ಬೇಕು ಅಂದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ ಯೂರಿನ್ ಪಾಸ್ ಮಾಡಿದ್ರೆ ಸೊ ಈ ಸಿಂಪ್ಟಮ್ಸ್ ಬರುವಾಗ ಯೂಶಲಿ ಸಿಸ್ಟೈಟಿಸ್ ಗಳ ಸಿಂಪ್ಟಮ್ಸ್ ಇದು ಸೊ ಇದು ಬರುವಾಗ ನಾವು ಯೂಶಲಿ ಯೂರಿನ್ ರೂಟೀನ್ ಹಾಗೂ ಒಂದು ಅಲ್ಟ್ರಾಸೌಂಡ್ ಮಾಡುವಾಗ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಇದು ಯೂರಿನ್ ಚೀಲ ಅದು ಇನ್ಫೆಕ್ಷನ್ ಆಗಿದೆ ಅಂತ ಇದು ಯೂಶ್ವಲಿ ಫೈವ್ ಟು ಸೆವೆನ್ ಡೇಸ್ ನಾವು ಟ್ಯಾಬ್ಲೆಟ್ಸ್ ಮೂಲಕನೇ ಅದನ್ನ ನಾವು ಸರಿಪಡಿಸ್ಕೊಳ್ಬಹುದು ಇನ್ ಕೇಸ್ ಈ ಈ ಸಿಸ್ಟೈಟಿಸ್ ನಾವು ಟ್ರೀಟ್ಮೆಂಟ್ ಮಾಡದಿದ್ರೆ ಅದು ಸಿಸ್ಟೈಟಿಸ್ ಅಸೆಂಡ್ ಆಗಿ ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ಆವಾಗ ಅದನ್ನ ಪೈಲೋನೆಫರೈಟಿಸ್ ಅಂತ ಹೇಳ್ತೇವೆ ಸೊ ಈ ಒಂದು ಪೈಲೋನೆಫರೈಟಿಸ್ ಅಂದ್ರೆ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಅಂದ್ರೆ ಕಿಡ್ನಿಯೇ ಇನ್ಫೆಕ್ಟ್ ಆಗಿದೆ ಸೊ ಇದರಿಂದ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಆಗುವ ಚಾನ್ಸಸ್ ಇರುತ್ತೆ ನಾವು ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಇಲ್ಲ ಪದೇ ಪದೇ ಪೈಲೋನೆಫ್ರೈಟಿಸ್ ಆದರೆ ಇದು ಕೂಡ ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಕೂಡ ಆಗುವ ಚಾನ್ಸಸ್ ಇರುತ್ತೆ ಸೊ ಅದಲ್ಲದೆ ಈಗ ಈ ಕ್ರಿಮಿಗಳು ರಕ್ತದೊಳಗಡೆ ಸೇರ್ಕೊಂಡ್ರೆ ಸೆಪ್ಸಿಸ್ ಸೆಪ್ಟಿಸೀಮಿಯಾ ಆಗಿ ಶಾಕ್ ಆಗಿ ಯುಗೆ ಕೂಡ ಅಡ್ಮಿಷನ್ ಆಗುವಂತಹ ಪರಿಸ್ಥಿತಿ ಬರುತ್ತೆ ಸೊ ಅದು ಪೈಲೋನೆಫ್ರೈಟಿಸ್ ಸೊ ಈ ಪೈಲೋನೆಫ್ರೈಟಿಸ್ ಬಂದಾಗ ಅತಿರೇಕವಾದ ಜ್ವರ ಚಳಿ ಬರುವುದು ನಡುಕು ಬರುವುದು ಹಾಗೂ ಕಿಡ್ನಿ ಇರುವಂತಹ ಜಾಗದಲ್ಲಿ ನೋವು ಬರುವುದು ಸೊ ಈ ಸಿಂಪ್ಟಮ್ಸ್ ಬರುವಾಗ ನಾವು ಪೈಲೋನೆಫ್ರೈಟಿಸ್ ಅನ್ನ ಸಸ್ಪೆಕ್ಟ್ ಮಾಡ್ತೇವೆ ಆ ಪೈಲೋನೆಫ್ರೈಟಿಸ್ ಬಂತು ಅಂತಂದ್ರೆ ನಾವು ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡ್ತೇವೆ ಯೂರಿನ್ ಯೂರಿನ್ ಕಲ್ಚರ್ ಬ್ಲಡ್ ಕಲ್ಚರ್ ಮಾಡಿ ಅದಕ್ಕೆ ಸೂಕ್ತವಾಗಿ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ ಮೋಸ್ಟ್ ಆಫ್ ಪೈಲೋನೆಫರೈಟಿಸ್ಗೆ ನಾವು ಹಾಸ್ಪಿಟಲ್ ಅಡ್ಮಿಷನ್ ಮಾಡಿ ಐ ವಿ ಮೂಲಕನೇ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ ಈ ಒಂದು ಯೂರಿನ್ ಇನ್ಫೆಕ್ಷನ್ ಬರದೇ ಇರೋ ಹಾಗೆ ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತ ಸೊ ಯೂರಿನ್ ಇನ್ಫೆಕ್ಷನ್ ಬರದೇ ಇರಬೇಕಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪರ್ಸನಲ್ ಹೈಜೀನ್ ಅಂದ್ರೆ ನಾವು ಮೂತ್ರ ಮಾಡುವ ಜಾಗವನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಪ್ರತಿ ಸರ್ತಿ ಮೂತ್ರ ಪಾಸ್ ಮಾಡಿ ಆದ ನಂತರ ಅಲ್ಲಿ ತೊಳಿಬೇಕು ಪೋಸ್ಟ್ ಕ್ವಾಯಿಟಲ್ ಹೈಜೀನ್ ಅಂದ್ರೆ ಪ್ರತಿ ಸರ್ತಿ ಗಂಡ ಹೆಂಡತಿ ಸೇರಿದ ನಂತರ ಅಲ್ಲಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು ತೊಳಿಬೇಕು ಎರಡನೇದಾಗಿ ನಮ್ಮ ರಕ್ತದ ಸಕ್ಕರೆ ಅಂಶವನ್ನ ನಾವು ನಿಯಮಿತ ಬ್ಲಡ್ ಶುಗರ್ಸ್ ಶುಗರ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಹಾಗೂ ಆ ಸಿಂಪ್ಟಮ್ಸ್ ಬಂದ ತಕ್ಷಣ ನಾವು ಅದಕ್ಕೆ ಯಾವ ಕಾರಣದಿಂದ ಸಿಂಪ್ಟಮ್ಸ್ ಬಂದಿದೆ ಅಂತ ಹಿಡಿಬೇಕು ಹಾಗೂ ಅದಕ್ಕೆ ಟ್ರೀಟ್ಮೆಂಟ್ ನ ತಗೊಳ್ಬೇಕು ಎಸ್ ಮೇಡಮ್ ಟೋಟಲಿಯಾಗಿ ಹೇಳೋದಾದ್ರೆ ಕಿಡ್ನಿ ಸಮಸ್ಯೆ ಬರದೇ ಇರೋ ಹಾಗೆ ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು ಅಂತ ಹೇಳೋದಾದ್ರೆ ಸೊ ನಮ್ಮ ಕಿಡ್ನಿಯನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಬೇಕು ಅಂತಂದ್ರೆ ನಾವು ಈ ಏಟ್ ನಮ್ಮ ಇಂಪಾರ್ಟೆಂಟ್ ಆಗಿ ಈ ಏಟ್ ಗೋಲ್ಡನ್ ರೂಲ್ಸ್ ಅಂತ ಹೇಳ್ತೇವೆ ಅದನ್ನು ಫಾಲೋ ಮಾಡಬೇಕು ಪ್ರಥಮವಾಗಿ ಕೀಪ್ ಆಕ್ಟಿವ್ ಅಂಡ್ ಕೀಪ್ ಹೆಲ್ದಿ ಅಂದ್ರೆ ಎಕ್ಸಸೈಸ್ ಮಾಡಬೇಕು ನಮ್ಮ ಏಜಿಗೆ ಹಾಗೂ ನಮ್ಮ ಸ್ಟೇಟಸ್ ನಮ್ಮ ನಮ್ಗೆ ಎಷ್ಟು ತಡಿಲಿಕ್ಕೆ ಆಗ್ತದ ಅಷ್ಟು ಲೆವೆಲಲ್ಲಿ ನಾವು ಎಕ್ಸಸೈಸ್ ಮಾಡಬೇಕು ದಿನನಿತ್ಯ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ವಾರಕ್ಕೆ ಐದರಿಂದ ಆರು ದಿವಸ ನಾವು ಎಕ್ಸಸೈಸ್ ಮಾಡ್ಬೇಕು ಸೊ ಎಕ್ಸಸೈಸ್ ಮಾಡೋದ್ರಿಂದ ಜನರಲ್ ವೆಲ್ಬಿಂಗ್ ಪ್ರತಿಯೊಂದು ಡಿಸೀಸಿಗೆ ಅದು ಹೆಲ್ಪ್ ಆಗುತ್ತೆ ಎರಡನೆಯದು ನಮ್ಮ ರಕ್ತದ ಅಹ್ ಸಕ್ಕರೆ ಅಂಶವನ್ನ ನಿಯಮಿತವಾಗಿ ಇಟ್ಕೊಳ್ಬೇಕು ಅಂದ್ರೆ ಡಯಾಬಿಟಿಸ್ ಇಲ್ಲದಿದ್ದವರು ಡಯಾಬಿಟಿಸ್ ಬರದೇ ಹಾಗೆ ನೋಡ್ಕೊಳ್ಬೇಕು ಡಯೆಟ್ ಮಾಡಿಕೊಂಡು ರಿಸ್ಕ್ ಫ್ಯಾಕ್ಟರ್ ಇದ್ದವರು ಡಯಾಬಿಟಿಸ್ ಇದ್ದವರು ತಮ್ಮ ರಕ್ತದ ಸಕ್ಕರೆ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಮೂರನೆಯದಾಗಿ ನಮ್ಮ ರಕ್ತದ ಒತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಆಗಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು ಹಾಗೂ ಬ್ಲಡ್ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಾಲ್ಕನೇದಾಗಿ ನೀರನ್ನು ಚೆನ್ನಾಗಿ ಸೇವಿಸಬೇಕು ನಾನು ಹೇಳಿದ ದಿನಕ್ಕೆ ಮೂರರಿಂದ ಮೂರುವರೆ ಲೀಟರ್ ನೀರನ್ನು ನಾವು ಕುಡಿದ್ರೆ ಅದರಿಂದ ಸ್ಟೋನ್ ಹಾಗೂ ಯೂರಿನ್ ಆಗಲಿ ತುಂಬಾ ಕಡಿಮೆ ಆಗುತ್ತೆ ಸೊ ನೀರನ್ನ ಸೇವಿಸಬೇಕು ಐದನೆಯದಾಗಿ ನಾವು ಈಟ್ ಹೆಲ್ದಿ ಅಂದ್ರೆ ನಾವು ಒಳ್ಳೆಯ ಸಮತೋಲನ ಆಹಾರವನ್ನ ತಿನ್ಬೇಕು ಪ್ರೊಸೆಸ್ಡ್ ಫುಡ್ ಜಂಕ್ ಫುಡ್ ಅದೆಲ್ಲ ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಅಧಿಕವಾದ ಮದ್ದುಗಳ ಸೇವನೆ ಮಾಡಬಾರ್ದು ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಎಸ್ಪೆಷಲಿ ನೋವು ನಿವಾರಕ ಮದ್ದುಗಳನ್ನು ಸೊ ನೋವು ನಿವಾರಕ ಮದ್ದುಗಳನ್ನು ನಾವು ಸೇವನೆ ಮಾಡಬಾರ್ದು ಮಾಡಿದ್ರು ಕೂಡ ಅದು ಎಷ್ಟು ಬೇಕು ಅಷ್ಟೇ ಅನಗತ್ಯವಾಗಿ ನೋವಿನ ಮದ್ದನ್ನ ಸೇವನೆ ಮಾಡ್ಕೊಳ್ಬಾರ್ದು ಹಾಗೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರು ಕಿಡ್ನಿ ತಪಾಸಣೆಗೆ ಸ್ಕ್ರೀನಿಂಗ್ಗೆ ಒಳಗಾಗಬೇಕು ಅಂದ್ರೆ ಅವರಿಗೆ ಕಿಡ್ನಿ ಡಿಸೀಸ್ ಇದೆಯಾ ಇಲ್ಲ ಅಂತ ಅವರು ಚೆಕ್ ಮಾಡಬೇಕು ಇದ್ದಲ್ಲಿ ಅದು ತಕ್ಕ ಮಟ್ಟಕ್ಕೆ ಟ್ರೀಟ್ಮೆಂಟ್ ತಕೊಂಡು ನೆಕ್ಸ್ಟ್ ಸ್ಟೇಜಿಗೆ ಹೋಗದೆ ನಾವು ನೋಡ್ಕೊಳ್ಬೇಕು ಸೊ ಇದೆಲ್ಲ ನಾವು ಫಾಲೋ ಮಾಡಿದ್ರೆ ನಾವು ನಮ್ಮ ಕಿಡ್ನಿಯನ್ನ ಆರೋಗ್ಯವಂತವಾಗಿ ಹಾಂ ಮೇಡಮ್ ಇವಾಗ ಕಿಡ್ನಿಯ ಕುರಿತಾಗಿ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಾವ ರೀತಿಯಾಗಿ ನಮ್ಮ ಕಿಡ್ನಿಯನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳೋದಾದ್ರೆ ಸೊ ಕೊನೆಯದಾಗಿ ನಾನು ಏನು ಹೇಳಲು ಇಚ್ಛಿಸ್ತೇನೆ ಅಂತಂದ್ರೆ ನಿಮ್ಮ ಕಿಡ್ನಿ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನೀವು ನಿಮ್ಮ ಕಿಡ್ನಿಯನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಈ ಕಿಡ್ನಿ ರೋಗ ಅನ್ನೋದು ಒಂದು ಇಂಡಿವಿಜುವಲ್ ಪರ್ಸನ್ ಸಫರ್ ಆಗುವಂತಹ ರೋಗ ಅಲ್ಲ ತಾ ದೀರ್ಘಕಾಲಿಕ ಕಿಡ್ನಿ ತೊಂದರೆ ವೈಫಲ್ಯ ಬಂದವರು ಡಯಾಲಿಸಿಸ್ ಪೇಷಂಟ್ಸ್ ಅವರೊಬ್ಬರೇ ಅವ್ರಲ್ಲ ಅವರ ಇಡೀ ಫ್ಯಾಮಿಲಿ ಕೂಡ ಸಫರ್ ಆಗ್ತದೆ ಯಾಕಂದರೆ ಕಾಸ್ಟ್ ಫ್ಯಾಕ್ಟರ್ ಪ್ರತಿಯೊಂದು ಒಂದು ಡಯಲಿಸಿಸ್ ಪೇಷಂಟ್ಸಿಗೆ ಪ್ರತಿ ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಷ್ಟು ಖರ್ಚಾಗುತ್ತೆ ಇದು ಸ್ಪೆಸಿಫಿಕಲಿ ಬ್ರೆಡ್ ವೈನರ್ ಅಂದರೆ ಯಾರು ದುಡಿತಾರೆ ಅವರಿಗೆ ಈ ಕಿಡ್ನಿ ವೈಫಲ್ಯ ಬಂತು ಅಂತಂದರೆ ನೀವು ಯೋಚನೆ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿಕೊಂಡು ಸೊ ಜನಸಾಮಾನ್ಯರಲ್ಲಿ ಏನು ನೋಷನ್ ಇದೆ ಅಂತಂದರೆ ಆ ಕಿಡ್ನಿ ಡ್ಯಾಮೇಜ್ ಆದರೆ ತೊಂದರೆ ಇಲ್ಲ ನಾವು ಡಯಾಲಿಸಿಸ್ ಮಾಡ್ಕೊಳ್ತೇವೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ತೇವೆ ಅಂತ ಅದು ಅಷ್ಟು ಸುಲಭ ಅಲ್ಲ ಆಯಿತಾ ಕಿಡ್ನಿಯ ಕಾಪಾಡಿಕೊಳ್ಳೋದು ಸುಲಭ ಈ ಡಯಾಲಿಸಿಸ್ ಹಾಗೂ ಗೆ ಒಳಪಡೋದು ತುಂಬ ಕಷ್ಟಕಾರಿ ಸಮಸ್ಯೆ ಯಾಕಂದ್ರೆ ತುಂಬ ಖರ್ಚು ವೆಚ್ಚ ಆಗತ್ತೆ ತುಂಬ ಸ್ಟ್ರೆಸ್ ಆಗತ್ತೆ ನಿಮ್ಮ ವರ್ಕ್ ಅಫೆಕ್ಟ್ ಆಗುತ್ತೆ ಮಕ್ಕಳ ಸ್ಟಡೀಸ್ ಅಫೆಕ್ಟ್ ಆಗುತ್ತೆ ಸೊ ತುಂಬ ಸಮಸ್ಯೆ ಇದ್ದದರಿಂದ ಸೊ ನಮಗೆ ಏನು ನಮ್ಮಲ್ಲಿ ಸುಲಭವಾಗಿ ಮಾಡಿಕೊಳ್ಳುವುದು ಏನು ಅದನ್ನು ನಾವು ಮಾಡ್ಕೊಳ್ಬೇಕು ಯಾವತ್ತೂ ಸೊ ನಾನು ಏಯ್ಟ್ ಗೋಲ್ಡನ್ ರೂಲ್ಸ್ ಹೇಳಿದಲ್ಲ ಅದನ್ನು ನಾವು ಫಾಲೋ ಮಾಡಿದರೆ ನಾವು ಆದಷ್ಟು ನಮ್ಮ ಕಿಡ್ನಿಯನ್ನು ಜಾಗ್ರತೆಯಾಗಿ ನೋಡಿಕೊಂಡ್ರೆ ಈ ಫ್ಯೂಚರಲ್ಲಿ ನಾವು ಈವನ್ ಫಾರ್ ದಟ್ ಮ್ಯಾಟ್ರ್ ಕಿಡ್ನಿ ಡಿಸೀಸ್ ಈಗ ಕಾ ದೀರ್ಘಕಾಲಿಕ ಕಿಡ್ನಿ ತೊಂದರೆ ಉಂಟು ಅಂತ ಗೊತ್ತಾದರೂ ಕೂಡ ನಾವು ಸೂಕ್ತ ಚಿಕಿತ್ಸೆಯನ್ನು ಪಡೆ ತಗೊಂಡು ಅದನ್ನು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಹೋಗದೆ ನೋಡ್ಕೊಳ್ಬಹುದು ಹಾಗೂ ಡಯಾಲಿಸಿಸ್ ಬೇಕಾಗುವಂತಹ ಕಿಡ್ನಿ ತೊಂದರೆಯನ್ನ ನಾವು ಆದಷ್ಟು ನಾವು ಪ್ರಿವೆಂಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಡಿಲೇ ಮಾಡ್ಬೋದು ಸೊ ಇದೊಂದು ನಾನು ಮೇಡಮ್ ವೀಕ್ಷಕರೇ ನಾನೊಂದು ಹೇಳಿಕ ಇಷ್ಟಪಡ್ತೀನಿ ಮೇಡಮ್ ಹೇಳಿದ್ರು ಏಟ್ ಗೋಲ್ಡನ್ ರೂಲ್ಸ್ ಅಂತ ಹೇಳಿದ್ರು ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಉತ್ತಮವಾದಂತಹ ಕಿಡ್ನಿಯನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಹೇಳಿಕ್ ಇಷ್ಟಪಡ್ತೀನಿ ಹಾಂ ಮೇಡಮ್ ಕಿಡ್ನಿಗೆ ಕುರಿತಾಗಿ ನಿಮ್ಮ ಆದರ್ಶ ಹಾಸ್ಪಿಟಲ್ನಲ್ಲಿ ಯಾವುದೆಲ್ಲ ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಆದರ್ಶ ಆಸ್ಪತ್ರೆಯಲ್ಲಿ ನಾವು ತಾತ್ಕಾಲಿಕ ಹಾಗೂ ದೀರ್ಘಕಾಲಿಕ ಕಿಡ್ನಿ ವೈಫಲ್ಯ ಇದ್ದವರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ ಸೊ ಡಯಾಲಿಸಿಸ್ ಇನಿಷಿಯೇಟ್ ಮಾಡುವಂತಹ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ ತಾತ್ಕಾಲಿಕ ಕಿಡ್ನಿ ಇಂಜುರಿಯಲ್ಲಿ ನಾವು ಕೆಥೆಟರ್ ಅಂದ್ರೆ ಡಯಾಲಿಸಿಸ್ ನ ಹಾಕಿ ನಾವು ನಮ್ಮಲ್ಲೇ ನ ಹಾಕಿ ನಾವು ಡಯಾಲಿಸಿಸ್ ಚಾಲು ಮಾಡ್ತೇವೆ ದೀರ್ಘಕಾಲಿಕ ಕಿಡ್ನಿ ತೊಂದರೆ ಇದ್ದವರಲ್ಲಿ ಕೂಡ ಡಯಾಲಿಸಿಸ್ ಅಗತ್ಯ ಬರುವಾಗ ನಾವು ಕೆಥೆಟರ್ ಹಾಕಿ ಡಯಾಲಿಸಿಸ್ ಮಾಡ್ತೇವೆ ಹಾಗೂ ಅವರಲ್ಲಿ ಫಿಸ್ಟುಲಾ ಅಂದ್ರೆ ಪರ್ಮನೆಂಟ್ ಡಯಾಲಿಸಿಸ್ ಮಾಡುವವರಲ್ಲಿ ಆರ್ಟಿರಿಯೋವಿನಸ್ ಫಿಸ್ಟುಲಾ ಸೊ ಅದನ್ನು ಕೂಡ ನಾವು ಮಾಡ್ತೇವೆ ಮತ್ತೆ ಕೆಲವರಿಗೆ ಫಿಸ್ಟುಲಾ ಮಾಡದೇ ಇದ್ದವರಲ್ಲಿ ಮಾಡ್ಲಿಕ್ಕೆ ಆಗದಿರುವಂತಹ ಜನರಲ್ಲಿ ನಾವು ಪರ್ಮನೆಂಟ್ ಕೆಥೆಟರ್ ಟನ್ನಲ್ಡ್ ಹಿಮೋಡಾಲಿಸಿಸ್ ಕೆಥೆಟರ್ ಅಂದ್ರೆ ಅದು ಹಿಮೋಡಾಲಿಸಿಸ್ ಕೆತೆಟರ್ ನಾವು ಪರ್ಮನೆಂಟ್ ಆಗಿ ಹಾಕ್ತೇವೆ ಒಂದು ಬೇರೆ ತರದ ಕೆತ್ತರ್ ಅದು ಕೂಡ ನಾವು ಆದರ್ಶ ಆಸ್ಪತ್ರೆಯಲ್ಲಿ ಮಾಡ್ತೇವೆ ಅದು ಬಿಟ್ಟರೆ ನಾವು ರೀನಲ್ ಬಯೋಪ್ಸಿ ಅಂದ್ರೆ ಯಾವ ಕಾರಣದಿಂದ ಕಿಡ್ನಿ ತೊಂದರೆ ಆಗಿದೆ ಅಂತ ಗೊತ್ತಾಗದಾಗ ನಾವು ಕಿಡ್ನಿದೇ ಒಂದು ಅನ್ನ ತೆಗೆದು ಅದು ಪರೀಕ್ಷೆಗೆ ಒಳಗ ಸೊ ದಟ್ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ ಎಷ್ಟು ಯಾವ ಕಾರಣದಿಂದ ಡ್ಯಾಮೇಜ್ ಆಗಿದೆ ಎಷ್ಟು ರಿವರ್ಸಿಬಲ್ ಕಿಡ್ನಿ ಡ್ಯಾಮೇಜ್ ಎಷ್ಟು ನಾವು ಸರಿಪಡಿಸ್ಕೊಳ್ಬಹುದು ಅಂತ ಅದನ್ನು ನಾವು ಗೊತ್ತಾಗಬೇಕು ಅಂತಂದ್ರೆ ಕಿಡ್ನಿ ಬಯೋಪ್ಸಿ ಸೊ ಅದು ಕಿಡ್ನಿ ಬಯೋಪ್ಸಿ ಕೂಡ ನಾವು ಆದರ್ಶ ಆಸ್ಪತ್ರೆಯಲ್ಲಿ ಮಾಡ್ತೇವೆ ಮೇಡಮ್ ಇಷ್ಟು ಹೊತ್ತುಗಳ ಕಾಲ ಕಿಡ್ನಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ನಮಗೆ ನೀಡಿದ್ರಿ ನಿಮಗೆ ದಯಜಿ ವರ್ಲ್ಡ್ ಕಡೆಯಿಂದ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನೋಡಿದರೆಲ್ಲ ವೀಕ್ಷಕರೇ ಇಷ್ಟು ಹೊತ್ತುಗಳ ಕಾಲ ಮೇಡಮ್ ನಮಗೆ ಕಿಡ್ನಿಯ ಸಮಸ್ಯೆ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿ ನೀಡಿದ್ದಾರೆ ಈ ಒಂದು ಸಂಚಿಕೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈ ಜಿ ಟು ಫೋರ್ ಸೆವೆನ್